ರೈತ ಬಾಂಧವರು ನಮಸ್ಕಾರ ತಮಿಳರಿಗೆ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಉತ್ತಮ ಬೆಳೆ ಉತ್ತಮ ಬೆಲೆ ಪ್ರಾಯಶಃ ಕೃಷಿ ಕ್ಷೇತ್ರದ ಪ್ರಮುಖ ಸಮಸ್ಯೆಗಳು ಈ ನಿಟ್ಟಿನಲ್ಲಿ ಉತ್ಪಾದನೆಯಷ್ಟೇ ಪ್ರಮುಖವಾದುದು ಸೂಕ್ತ ಮಾರಾಟ ವ್ಯವಸ್ಥೆ ಕೃಷಿಕರು ಬೆವರು ಸುರಿಸಿ ಬೆಳೆದ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ವೈಜ್ಞಾನಿಕ ಬೆಲೆ ಸಿಕ್ಕಿದ್ದೇ ಆದಲ್ಲಿ ಇವರ ಶ್ರಮಕ್ಕೆ ಸಾರ್ಥಕತೆ ಸಿಕ್ಕಂತೆಯೇ ಸರಿ ಈ ಒಂದು ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಮಾರಾಟ ಚೌಕಟ್ಟಿನಿಂದ ಹೊರಬಂದು ರಾಷ್ಟ್ರಕ್ಕೆ ಒಂದು ಮಾದರಿ ಮಾರಾಟ ನೀತಿಯನ್ನು ಪರಿಚಯಿಸಿದ ಕೀರ್ತಿ ನಮ್ಮ ರಾಜ್ಯದ್ದು ಕೃಷಿ ಮಾರಾಟ ವ್ಯವಸ್ಥೆಯಲ್ಲಿ ಈಗಾಗಲೇ ಆಮೂಲಾಗ್ರ ಬದಲಾವಣೆ ತರುವಲ್ಲಿ ರಾಜ್ಯ ಕೃಷಿ ಮಾರಾಟ ಇಲಾಖೆ ದಿಟ್ಟ ಹೆಜ್ಜೆ ಇಟ್ಟಿದೆ ಕೃಷಿಕರ ಗ್ರಾಹಕರ ಖರೀದಿದಾರರ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ಸಹ ಇಲಾಖೆ ಯಶಸ್ವಿಯಾಗಿದೆ ಮಾರುಕಟ್ಟೆಗಳು ಯಾವತ್ತೂ ರೈತ ಸ್ನೇಹಿಯಾಗಿರಬೇಕು ಎನ್ನುವ ತತ್ವದ ಅಡಿಯಲ್ಲಿ ಪೂರಕ ವಾತಾವರಣ ಸುಸಜ್ಜಿತ ಸೌಲಭ್ಯಗಳನ್ನು ಸಹ ಇಲಾಖೆ ಈಗಾಗಲೇ ಕಲ್ಪಿಸಿದೆ ಮುಂದುವರೆದಂತೆ ಆಧುನಿಕ ಮಾಹಿತಿ ತಂತ್ರಜ್ಞಾನವನ್ನು ಮಾರಾಟ ವ್ಯವಸ್ಥೆಯಲ್ಲಿ ಯಶಸ್ವಿಯಾಗಿ ಬಳಸಿಕೊಳ್ಳುವ ಮೂಲಕ ಹೆಚ್ಚಿನ ದಕ್ಷತೆ ಪಾರದರ್ಶಕತೆ ಹಾಗೂ ಸರಳೀಕರಣ ತರುವಲ್ಲಿಯೂ ಸಹ ರಾಜ್ಯ ಮುಂಪಕ್ತಿಯಲ್ಲಿದೆ ಪ್ರದೇಶವಾರು ಮಾರುಕಟ್ಟೆ ಗಡಿಯನ್ನು ದಾಟಿ ಏಕೀಕೃತ ಮಾರುಕಟ್ಟೆ ವ್ಯವಸ್ಥೆ ಆನ್ಲೈನ್ ಮಾರಾಟ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಯಶಸ್ವಿಯಾಗಿದ್ದು ಈ ಕಾರ್ಯಕ್ರಮಗಳನ್ನು ರಾಷ್ಟ್ರವ್ಯಾಪಿ ವಿಸ್ತರಿಸಲು ಕೇಂದ್ರ ಸರ್ಕಾರ ಈಗಾಗಲೇ ಕಾರ್ಯೋನ್ಮುಖವಾಗಿದೆ ಈ ಒಂದು ಸಂದರ್ಭದಲ್ಲಿ ರಾಜ್ಯದ ನೂತನ ಮಾರಾಟ ನೀತಿ ಮಾರುಕಟ್ಟೆ ಸುಧಾರಣೆಗಳು ಅದರಲ್ಲೂ ಆನ್ಲೈನ್ ಕೃಷಿ ಮಾರುಕಟ್ಟೆ ಏಕೀಕೃತ ಮಾರಾಟ ವ್ಯವಸ್ಥೆ ಮುಂತಾದ ಹಲವು ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಈ ದಿನ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಕರ್ನಾಟಕ ರಾಜ್ಯದ ಸಹಕಾರ ಇಲಾಖೆಯ ಅಪಾರ ಕಾರ್ಯದರ್ಶಿಗಳು ಹಾಗೂ ರೆಮ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಆರ್ ಮನೋಜ್ರವರು ಈ ದಿನ ನಮ್ಮೊಟ್ಟಿಗಿದ್ದಾರೆ ರೈತ ಬಂಧವರು ಮನೋಜ್ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ರೈತ ಬಾಂಧವರೇ ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ಇಂದಿನ ವಿಷಯ ಅಂತ ಹೇಳಿದರೆ ಆನ್ಲೈನ್ ಕೃಷಿ ಮಾರುಕಟ್ಟೆ ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ ರೈತ ಬಾಂಧವರು ದಯವಿಟ್ಟು ಮೊದಲು ಈ ಒಂದು ವಿಷಯದ ಕುರಿತು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ ನಂತರ ಹದಿನೈದು ನಿಮಿಷಗಳ ನಂತರ ತಮ್ಮ ಪ್ರಶ್ನೆಗಳನ್ನು ಕೇಳ್ಬೋದಾಗಿ ವಿನಂತಿ ಇದೀಗ ಕಾರ್ಯಕ್ರಮದ ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೊಟ್ಟಿಗೆ ಇಷ್ಟೆಲ್ಲ ಮಾಹಿತಿ ಹಂಚಿಕೊಳ್ಳಿಕ್ಕೆ ಬಂದಿರತಕ್ಕಂತಹ ಮನೋಜ್ರವರಿಗೆ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತ ನಮಸ್ಕಾರ ಎಲ್ಲ ರೈತ ಹಿರಿಯರಿಗೆ ರೈತ ಬಾಂಧವರಿಗೆ ಮಾರ್ಕೆಟ್ ಭಾಗಿದಾರರಿಗೆ ನನ್ನ ನಮಸ್ಕಾರಗಳು ಮನೋಜ್ ಅವರಿಗೆ ಮೊದಲೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ಪ್ರಾಯಶಃ ಮಾರುಕಟ್ಟೆ ಸುಧಾರಣೆಯಲ್ಲಿ ರಾಷ್ಟ್ರಕ್ಕೆ ಮುಂಚೂಣಿಯಲ್ಲಿ ರಾಜ್ಯ ನಮ್ಮದು ಎಲ್ಲ ಒಂದು ಕಡೆ ಇದಕ್ಕೆ ಏನು ಪ್ರೇರಣೆ ಅಂಥೇಳಿ ಅದೇ ರೀತಿ ಹಿಂದೆ ಇದ್ದಂತಹ ಮಾರಾಟ ವ್ಯವಸ್ಥೆಯಲ್ಲಿ ಏನೆಲ್ಲ ಲೋಪದೋಷಗಳು ಇತ್ತು ಅಂಥೇಳಿ प्रश्न है ಈಗ ನೀವು ಕೃಷಿ ಅಂತ ಹೇಳಿದಾಗ ಇನ್ಪುಟ್ ರಿಲೇಟೆಡ್ ಆಕ್ಟಿವಿಟೀಸ್ ಅಂತ ಒಂದು ವಿಚಾರ ತಗೋಳೋಣ ಕೇಂದ್ರ ಸರ್ಕಾರ ಇರಬಹುದು ಅಥವಾ ಹಲವಾರು ರಾಜ್ಯ ಸರ್ಕಾರಗಳು ಇರಬಹುದು ಇನ್ಪುಟ್ ರಿಲೇಟೆಡ್ ಆಕ್ಟಿವಿಟೀಸ್ಗೆ ಬೇಕಾಗಿರುವಂತ ಎಲ್ಲ ತರದ ಒಂದು ಹೆಲ್ಪ್ ರೈತರಿಗೆ ಮಾಡ್ತಾ ಇದೆ ಉದಾಹರಣೆಗೆ ನಿಮ್ಮ ಬಿತ್ತನೆ ಬೀಜದಲ್ಲಿ ಹೈಬ್ರಿಡೈಸೇಷನ್ ಇರಬಹುದು ನಿಮ್ಮ ಫರ್ಟಿಲೈಸರ್ ಸಬ್ಸಿಡಿ ಇರ್ಬೋದು ಪವರ್ ಸಬ್ಸಿಡಿ ಇರಬಹುದು ಟ್ರಾಕ್ಟರ್ ಲೋನ್ಸ್ ಇರಬಹುದು ಕ್ರಾಪ್ ವೇವರ್ ಇರಬಹುದು ಇನ್ಶೂರೆನ್ಸ್ ಇರಬಹುದು ಅದೇ ಪ್ರಕಾರದಲ್ಲಿ ಈಗ ನದಿ ಜೋಡಣೆನೂ ಮಾಡ್ತಾ ಇದ್ದಾರೆ ಎಲ್ಲ ಸೌಲಭ್ಯಗಳನ್ನು ಈಗಾಗಲೇ ಎಲ್ಲ ಸರ್ಕಾರಗಳು ಅವರವರ ಹಂತದಲ್ಲಿ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ನಾವು ಅಗ್ರಿಕಲ್ ಕಲ್ಚರ್ ಇನ್ಪುಟ್ ರಿಲೇಟೆಡ್ ಆಕ್ಟಿವಿಟೀಸ್ ಅಂತ ಕರಿತೇವೆ ಸೊ ಇದರಿಂದ ಪೂರಕವಾದಂತಹ ಚಟುವಟಿಕೆ ಇದರಿಂದ ಏನಾಗುತ್ತೆ ನಮ್ಮ ಗ್ರೀನ್ ರೆವಲ್ಯೂಷನ್ ವೈಟ್ ರೆವಲ್ಯೂಷನ್ ನೋಡಿದರೆ ಉತ್ಪನ್ನ ಹೆಚ್ಚಾಗುತ್ತೆ ಹೆಚ್ಚು ಮಾಡುತ್ತಾರೆ ನಂತರ ರೈತ ಇದನ್ನ ಬೆಳೆದ ನಂತರ ನೀವು ಸಲಹೆ ಸೂಚನೆಗಳ ಬೆಳೆದ ನಂತರ ಮಾರಾಟ ಮಾಡುವಾಗ ರೈತ ಒಬ್ಬಂಟಿಯಾಗಿ ನಿಲ್ತಾರೆ ಒಬ್ಬಂಟಿಯಾಗಿದ್ದಾಗ ಅವನ ಒಂದು ಉತ್ಪನ್ನಕ್ಕೆ ಒಂದು ಸರಿಯಾದ ಮಾರ್ಕೆಟ್ ಒಂದು ಬಹಳಷ್ಟು ಸರ್ಕಾರದಲ್ಲಿ ಮಾಡಿದ್ದಾರೆ ಬಟ್ ಇನ್ನು ಬಹಳಷ್ಟು ಮಾಡುವಂತಹ ಒಂದು ಅವಕಾಶ ಇದೆ

ಎರಡನೇ ವಿಚಾರ ತಾವು ಹೇಳಿದ ಪ್ರಕಾರ ಈ ಒಂದು ಕೃಷಿ ಮಾರುಕಟ್ಟೆ ಅಂತ ನಾವು ತೊಂದರೆಗಳಿತ್ತು ಅಂತ ಹೇಳಿದ್ರೆ ಅದನ್ನ ಗಮನಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಉದಾಹರಣೆಗೆ ಮಾರ್ಕೆಟ್ ಮಾರ್ಕೆಟ್ಗಳಿದೆ ಸೊ ನೂರ ಐವತ್ತೇಳು ಮಾರ್ಕೆಟ್ಗಳಲ್ಲಿ ಪ್ರತಿಯೊಂದು ಮಾರ್ಕೆಟ್ ಅಲ್ಲಿ ನಮ್ಮ ಎ ಪಿ ಎಂ ಸಿ ಕಮಿಟಿ ರೈತರಿಂದ ಆಯ್ಕೆ ಆಗಿರುವಂತಹ ಕಮಿಟಿನ ಒಂದು ರಚನೆ ಮಾಡಿ ಅವರು ಅದನ್ನ ಉಸ್ತಾವರಿ ಮಾಡ್ತಾ ಇರ್ತಾರೆ ಸೊ ಈ ಎ ಪಿ ನ ನೀವು ಗಮನಿಸಿದಲ್ಲಿ ಆ ಎ ಪಿ ಎಂ ಸಿ ಗೆ ಯಾವ ಖರೀದಿದಾರರಿಗೆ ಲೈಸೆನ್ಸ್ ಕೊಟ್ಟಿದ್ರೆ ಅವರು ಮಾತ್ರ ಅಲ್ಲಿ ವಹಿವಾಟು ಮಾಡ್ತಾರೆ ಅಂದ್ರೆ ಸೀಮಿತ ಸ್ಪರ್ಧೆ ಸೊ ಆ ಸೀಮಿತ ಸ್ಪರ್ಧೆ ಏನಂದ್ರೆ ಆ ಖರೀದಾರ ಅವರ ಕ್ಷೇತ್ರ ಎಷ್ಟಿದೆ ಒಂದು ಲಿಮಿಟ್ ಕಾಂಪಿಟೇಷನ್ ಬರ್ತದೆ ಸ್ಪರ್ಧೆ ಕಡಿಮೆ ಆಗುತ್ತೆ ಕಡಿಮೆ ಭಾಗಿದಾರರಾಗುತ್ತಾರೆ ರೈತರಿಗೆ ನೈಜ ಬೆಲೆ ಸಿಗುದಿಲ್ಲ ನಾವು ಬೇಕಾಗಿದ್ರೆ ರೈತರಿಗೆ ಆ ಬೆಲೆಯ ಮಾಹಿತಿ ಇರೋದಿಲ್ಲ ಏನು ಮಾರ್ಕೆಟ್ ರೇಟ್ ಹೋಗ್ತಾ ಇದೆ ಅಂತ ಹೇಳಿ ಸೊ ರೈತ ಪ್ರಯಾಣ ಮಾಡ್ತಾನೆ ಕಟಾವ್ ಮಾಡಿ ವೆಚ್ಚ ಮಾಡಿಕೊಂಡು ಗೆ ಬಂದು ಇಳಿದಾಗ ಅಲ್ಲಿ ಪ್ರೈಸ್ ಏನು ಉತ್ಪನ್ನದ ರೇಟ್ ಇದೆ ಅವರಿಗೆ ಗೊತ್ತಾಗಿರೋದಿಲ್ಲ ಮೊದಲೇ ಅದರ ದರದ ಬಗ್ಗೆ ಮಾರ್ಕೆಟ್ ಗೆ ಸೇರ್ತಾರೆ ಮಾರ್ಕೆಟ್ ಗೆ ಸೇರಿದ ನಂತರ ಅಲ್ಲಿ ಅವರಿಗೆ ಅವರ ಉತ್ಪನ್ನಕ್ಕೆ ಕೇಳುವಂತ ವಿಚಾರಗಳೇನಂದ್ರೆ ನಿಮ್ಮ ಉತ್ಪನ್ನದಲ್ಲಿ ಕಸ ಕಡ್ಡಿ ಇದೆ ತೇವಾಂಶ ಇದೆ ಇದಕ್ಕೆ ರೇಟ್ ಅಂತ ಹೇಳಿ ಕೂಗು ಕೇಳುತ್ತೆ ಮೇಲೆ ಒಂದು ದಬ್ಬಾಳಿಕೆ ರೇಟ್ ಅಲ್ಲಿ ಮಾರಾಟ ಮಾಡಬೇಕು ಅಂತ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ ಅದೇ ಪ್ರಕಾರದಲ್ಲಿ ಖರೀದಾರನಿಗೂ ಕೆಲವು ಕೆಲವು ಉತ್ಪನ್ನಗಳಲ್ಲಿ ಕಸ ಕಡ್ಡಿ ಇರೋದು ನಿಜ ತೇವಾಂಶ ಇರೋದು ನಿಜ ಮಾಲ್ ಪೋಳಾಗಿರೋದು ನಿಜ ಹಾಗಾಗಿ ಎಲ್ಲ ಒಂದ್ ಕಡೆ ಗುಣಮಟ್ಟ ಇರೋದಿಲ್ಲ ಹೆಚ್ಚಿನ ಬೆಲೆ ಸಿಗಲಿಕ್ಕೆ ಖರೀದಾರನ್ನು ಇದನ್ನೇನ್ ಅಂದ್ರೆ ಖರೀದಾರ ಇದನ್ನ ಒಂದು ಡಿಸ್ಕೌಂಟ್ ಮಾಡ್ತಾನೆ ಈ ಒಂದು ಉತ್ಪನ್ನದಲ್ಲಿ ಐದು ಪರ್ಸೆಂಟ್ ನಮಗೆ ತೇವಾಂಶ ಕಸಗಡ್ಡೆ ಮಾಲೆಗೆ ಒಂದು ಕೂಗು ಕೊಡ್ತಾನೆ ಇದರಿಂದ ರೈತನಿಗೆ ತೊಂದರೆ ಆಗ್ತದೆ ವಿಚಾರ ಸೀಮಿತ ಸ್ಪರ್ಧೆ ಎರಡನೇ ವಿಚಾರ ಮಾಹಿತಿ ಇಲ್ದಿರೋದ್ರಿಂದ ರೈತ ಪ್ರಯಾಣ ಮಾಡ್ತಾನೆ ವಾಪಸ್ ಹೋಗಿ ಖರ್ಚಾಗುತ್ತೆ ಅದಕ್ಕೆ ಬಂದ್ ರೇಟ್ ಕೊಟ್ಟು ಹೋಗ್ತಾರೆ ಮೂರನೇ ವಿಚಾರ ಬಂದಾಗ ನಮ್ಮ ಕೃಷಿ ಮಾರುಕಟ್ಟೆಗಳಲ್ಲಿ ಮೂವತ್ತು ಸಾವಿರ ಕೋಟಿ ಅಷ್ಟು ವಹಿವಾಟ ಆಗ್ತದೆ ಈ ಮೂವತ್ತು ಸಾವಿರ ಕೋಟಿ वह वाटुअ ಪ್ರಾಪರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಇಲ್ಲ ಅಂದ್ರೆ ರೈತರಿಗೆ ಆ ಉತ್ಪನ್ನದ ಮೇಲೆ ಅಡಮಾನ ಸಾಲ ಆಗಲಿ ಇ ಪ್ಲೇಜ್ ಫೆಸಿಲಿಟೀಸ್ ಇರೋದಿಲ್ಲ ಅದೇ ಪ್ರಕಾರ ಖರೀದಿದಾರರಿಗೂ ಆ ಉತ್ಪನ್ನ ಖರೀದಿ ಮಾಡಲಿಕ್ಕೆ ದುಡ್ಡು ಅವಶ್ಯಕತೆ ಇರ್ತದೆ ಯಾಕಂದ್ರೆ ಅದೇ ದಿವಸ ರೈತರಿಗೆ ಹಣ ಕಟ್ಟಬೇಕಾಗುತ್ತೆ ಸೊ ಆದ ರೀತಿಯಲ್ಲಿ ಪ್ರಾಪರ್ ಫೈನಾನ್ಷಿಯಲ್ ಲಿಂಕೇಜಸ್ ಇಲ್ಲದೆ ಇರೋ ಕಾರಣ ಬೇರೆ ಲಿಂಕ್ಸ್ ಅಲ್ಲಿ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿನ ತಗೊಂಡು ಈ ಉತ್ಪನ್ನದ ಮೇಲೆ ಹಾಕಿದಾಗ ಅದು ರೈತರಿಗೆ ತೊಂದರೆ ಆಗ್ತದೆ ಯಾಕಂದ್ರೆ ಅದು ಬೆಲೆ ಯಾರಿಗೆ ಹೋಗುತ್ತೆ ಬಡ್ಡಿ ರೈತರ ತಲೆ ಹೊರೆಯೇ ಆಗುತ್ತೆ ಸೊ ಈ ರೀತಿಯಲ್ಲಿ ನೀವು ನೋಡಿದ್ರೆ ಪ್ರತಿ ಪ್ರತಿ ಒಂದು ಅಂಶದಲ್ಲಿ ರೈತರಿಗೆ ಅವರ ಉತ್ಪನ್ನಕ್ಕೆ ನೈಜ ಬೆಲೆ ಸಿಗೋದಿಲ್ಲ ಎಷ್ಟು ತೊಂದರೆ ಆಗ್ತದೆ ಅಂತ ಹೇಳಿ ನಾಲ್ಕನೇ ವಿಚಾರ ಬಂದಾಗ ಈ ಒಂದು ಆಕ್ಷನ್ ಮೆಕ್ಯಾನಿಸಂ ಅಂದ್ರೆ ಹಳೆ ಆಕ್ಷನ್ ಮೆಕ್ಯಾನಿಸಮ್ ಏನಿದ್ರು ಕೂಗ್ತಾ ಇದ್ರು ಇದಕ್ಕೆ ಒಂದು ರೂಪಾಯಿ ನೂರು ರೂಪಾಯಿ ಮೂರು ರೂಪಾಯಿ ಅಂತ ಹೇಳಿ ಕೂಗ್ತಾ ಇದ್ರು ಅದರಲ್ಲಿ ಓಪೇಸಿಟಿ ಇತ್ತು ಸರಿಯಾದ ಪಾರದರ್ಶಕತೆ ಇರಲಿಲ್ಲ ನೀವು ಬ್ಯಾಡಿಗೆ ಉದಾಹರಣೆ ತಗೋಬೇಕಂದ್ರೆ ಟೆಂಡರ್ ಅಲ್ಲಿ ಸ್ಲಿಪ್ಸ್ ಆಗ್ತಾ ಇದ್ರು ಒಂದೊಂದು ಇಪ್ಪತ್ತು ಸಾವಿರ ಲಾಟ್ ಗಳು ಬರ್ತದೆ ಇಪ್ಪತ್ತು ಸಾವಿರ ಗೆ ಸರಾಸರಿ ನಾಲ್ಕು ಐದು ಜನ ಒಂದೊಂದು ಲಾಟ್ ಒಂದು ಲಕ್ಷ ಚೀಟಿನ ನಾವು ಜೋಡಿಸಿ ಮಾಡೋದ್ರಲ್ಲಿ ನೆಕ್ಸ್ಟ್ ಡೇ ಮಾರಾಟ ಡಿಕ್ಲೇರ್ ಆಗ್ತಾ ಇತ್ತು ಸೊ ಈ ತರ ಸಮಸ್ಯೆಗಳನ್ನು ಎದುರಾಗ್ತಾ ಇತ್ತು ಬಟ್ ಬಹುಮುಖ್ಯವಾಗಿ ಪಾರದರ್ಶಕತೆ ಸ್ವಲ್ಪ ಕೊರತೆ ಇತ್ತು ಯಾಕಂದ್ರೆ ಯಾವ ಬೆಲೆಯಲ್ಲಿ ಹೋಯ್ತು ಎಷ್ಟು ರೈತರಿಗೆ ಸೇರಬೇಕು ಎಲೆಕ್ಟ್ರಾನಿಕ್ ತೂಕ ಇರಲಿಲ್ಲ ಎಲ್ಲ ಸಮಸ್ಯೆಗಳು ರೈತರ ಮೇಲೆ ತುಂಬಾ ಒಂದು ಹೊರೆ ಆಗ್ತಾ ಇತ್ತು ನೈಜ ಬೆಲೆ ಇರ್ತಾ ಇರಲಿಲ್ಲ ಮಾರ್ಕೆಟ್ ವ್ಯವಸ್ಥೆ ಬಿಳಿ ಚೀಟಿ ಬಿಳಿ ಚೀಟಿ ಈಗ ಟ್ರಾನ್ಸ್ಪರೆನ್ಸಿ ನಾನು ಏನ್ ಹೇಳಿದೆ ಅದು ಒಂದು ಸಮಸ್ಯೆಗಳಿತ್ತು ಸೊ ಇದನ್ನೆಲ್ಲ ಮನಗಂಡು ನಮ್ಮ ಘನ ಸರ್ಕಾರ ಎಲ್ಲ ನ್ಯೂನತೆಗಳನ್ನು ಗಮನಿಸಿ ಗಮನಿಸಿ ಬಿಳಿ ಚೀಟಿ ನೀವು ನೋಡಬಹುದು ಬಿಳಿ ಚೀಟಿಯಲ್ಲಿ ಯಾವ ತರ ಲಾಟ್ ನಂಬರ್ ಬರೀತಾ ತೂಕದಲ್ಲಿ ಕಟಾವು ಮಾಡ್ತಾರೆ ನೋಡಿ ಸ್ಕ್ರೀನ್ ಅಲ್ಲಿ ಬಿಳಿ ಕಾಣಿಸ್ತಾ ಇದೆ ಈ ರೀತಿಯಲ್ಲಿ ಈ ಒಂದು ಮಾರ್ಕೆಟ್ ಸಮಸ್ಯೆಗಳು ನಮಗೆ ನಮ್ಮ ಕಣ್ಣು ಮುಂದೆ ಇತ್ತು ಘನ ಸರ್ಕಾರವು ಏನ್ ನಿರ್ಧಾರ ಅಂದ್ರೆ ಇದನ್ನ ನಾವು ಹೋಗಲಾಡಿಸಬೇಕು ಈ ಮಾರ್ಕೆಟ್ ಅಲ್ಲಿ ನಾವು ಒಂದು ಬದಲಾವಣೆ ತರಬೇಕು ಮತ್ತೆ ನಮ್ಮ ರೈತರಿಗೆ ಒಂದು ಶೋಷಣೆ ಮುಕ್ತ ಮಾರ್ಕೆಟ್ ಕೊಡಬೇಕು ಆ ಮಾರ್ಕೆಟ್ ಅಲ್ಲಿ ಸರಳೀಕರಣ ಇರಬೇಕು ದಕ್ಷತೆ ಇರಬೇಕು ಮತ್ತೆ ಅದೇ ಪ್ರಕಾರದಲ್ಲಿ ಸಿಂಪ್ಲಿಫೈಡ್ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ಕಮಿಟಿ ರಚನೆ ಮಾಡಿ ನೀವು ಶಿಫಾರಸುಗಳು ಕೊಡಿ ಅಂತ ಹೇಳಿ ಕಮಿಟಿ ರಚನೆ ಮಾಡಿ ಸುಧಾರಣೆ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿತು ಪ್ರಾಯಶಃ ಆ ಸಮಿತಿಗೆ ತಾವೇ ಅಧ್ಯಕ್ಷರಾಗಿದ್ರಿ ಸಾಕಷ್ಟು ಶಿಫಾರಸುಗಳನ್ನು ಸಹ ಈಗಾಗಲೇ ಸಮಿತಿಯಿಂದ ನೀಡಿದಿರಿ ಈ ಪ್ರಮುಖ ಶಿಫಾರಸುಗಳು ಏನು ಬಹು ಮುಖ್ಯವಾಗಿ ಈ ಒಂದು ಸಮಿತಿಯ ಒಂದು ವೈಶಿಷ್ಟ್ಯತೆ ನೀವು ನೋಡಬೇಕಂದ್ರೆ ಆ ಸಮಿತಿ ರಚನೆಯಲ್ಲಿನೂ ಬೇಕಾಗಿದ್ರೆ ನೋಡಿ ನೀವು ನಮ್ಮ ರಿಜಿಸ್ಟರ್ ಕೋಆಪರೇಟಿವ್ ಸೊಸೈಟೀಸ್ ವೇರ್ಹೌಸ್ ಕಾರ್ಪೊರೇಷನ್ ಮತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇಂದ ಆ ಆಫೀಸರು ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬೋರ್ಡ್ ಇಂದ ಆಫೀಸರ್ ಮತ್ತೆ ಅದೇ ಪ್ರಕಾರದಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ ಮತ್ತೆ ಐ ಎಂ ಬಿ ಪ್ರೊಫೆಸರ್ ಯಾಕಂದ್ರೆ ಹಲವಾರು ರೀತಿಯಿಂದ ನಮಗೆ ಒಂದು ಅನುಭವ ಅವರ ಅನುಭವ ಮತ್ತೆ ವೈಜ್ಞಾನಿಕವಾಗಿ ಏನು ಮುಂದೆ ಆಗ್ತಾ ಇದೆ ಟೆಕ್ನಾಲಜಿ ಇರಬಹುದು ಇದನ್ನೆಲ್ಲ ಸೇರಿಸಿ ಶಿವರಸು ಕೊಡಬೇಕಂತ ಹೇಳಿನ ಸಮಿತಿ ರಚನೆ ಮಾಡಿತ್ತು ಸೊ ಈ ಸಮಿತಿ ಏನ್ ಮಾಡ್ತು ಅಂದ್ರೆ ಹಲವಾರು ಆಂತರಿಕ ಸಭೆಗಳು ಒಂದು ಏಳು ಎಂಟು ಸಭೆಗಳು ಮಾಡಿದ್ವಿ ನಾವು ಅದೇ ಪ್ರಕಾರ ನಾವು ಮಾರ್ಕೆಟ್ ಭಾಗಿದಾರರಿಗೆ ಒಂದು ಐದಾರು ಮಾರ್ಕೆಟ್ ಪ್ರಮುಖ ಮಾರ್ಕೆಟ್ಗೆ ಭೇಟಿ ನೀಡಿ ಮಾರ್ಕೆಟ್ ಭಾಗಿದಾರ ಚರ್ಚಿಸಿ ಅದೇ ಪ್ರಕಾರ ನಮ್ಮ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಜೊತೆ ನಾವು ಮೀಟಿಂಗ್ ಮಾಡಿ ಅವರದು ಒಂದು ಸಪೋರ್ಟ್ ಅವ್ರದ್ದು ಒಂದು ಅನಿಸಿಕೆಗಳನ್ನ ತಗೊಂಡು ಐ ಎಮ್ ಅಲ್ಲಿ ಒಂದು ವರ್ಕ್ಶಾಪ್ ಮಾಡಿ ಇದು ಒಂದು ರೈತ ಸಂಘ ಮುಖಂಡರು ಅವರೆಲ್ಲರನ್ನ ತಗೊಂಡು ಏನ್ ಮಾಡಬೇಕು ನಿಮ್ಮ ಮಾರ್ಕೆಟ್ಗಳಿಗೆ ಅಂತ ಸರ್ಕಾರ ಅಂತ ಬಹಳಷ್ಟು ಶಿಫಾರುಗಳು ಬಂತು ಈ ಶಿಫಾರಸುಗಳು ಬಹುಮುಖ್ಯವಾಗಿ ಅವರಲ್ಲಿರುವಂತಹ ಸಮಸ್ಯೆಗಳನ್ನ ನಮಗೆ ತೋರಿಸಿದ್ರು ಅದಕ್ಕೆ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಳ್ಳೆ ಕಾಂಪ್ರಹೆನ್ಸಿವ್ ಆಗಿ ಒಂದು ರಿಪೋರ್ಟ್ ನ ಮಾಡಿ ಮೇ ಎರಡ್ ಸಾವಿರದ ಹದಿಮೂರಕ್ಕೆ ನಾವು ಸರ್ಕಾರಕ್ಕೆ ಈ ಶಿಫಾರಸನ್ನ ನಾವು ಸಲ್ಲಿಸಿದ್ವಿ ಆನಂತರ ಏನಾಯ್ತು ಸರ್ ಈಗ ತಮ್ಗೆ ತಿಳಿದ ಪ್ರಕಾರ ಈ ಶಿಫಾರಸುಗಳು ಅಧಿಕಾರಿಗಳು ಕೊಟ್ಟಿರುವಂಥ ಶಿಫಾರಸ್ಸುಗಳು ಇದನ್ನ ನಾವು ಕಾರ್ಯರೂಪಕ್ಕೆ ತರಬೇಕಂದ್ರೆ ಇದಕ್ಕೆ ನಮಗೆ ಪೊಲಿಟಿಕಲ್ ವಿಲ್ ಇರಬೇಕು ಮತ್ತೆ ಸಪೋರ್ಟಿಂಗ್ ಅಮೆಂಡ್ಮೆಂಟ್ಸ್ ಆಗಬೇಕು ಕಾನೂನಿಗೆ ಸೊ ನಮ್ಮ ಘನ ಸರ್ಕಾರ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಆ ಫಸ್ಟ್ ಬಜೆಟ್ ಸ್ಪೀಚಲ್ಲಿ ಹೇಳಿದ್ರು ಈ ಶಿಫಾರಸ್ಸುಗಳನ್ನ ನಾವು ಜಾರಿಗೆ ತರ್ತೇವೆ ರೈತರ ಹಿತದೃಷ್ಟಿಯಿಂದ ತರ್ತೇವೆ ಅಂತ ಹೇಳಿ ಅವರು ಘೋಷಣೆ ಮಾಡಿದ್ರು ಅದೇ ಪ್ರಕಾರ ನಮ್ಮ ಮಿನಿಸ್ಟರ್ಸ್ ಒಂದು ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ಶಿಫಾರಸುಗಳನ್ನ ಓದಿ ಇದಕ್ಕೊಂದು ನೀತಿ ತರೋಣ ಅಂತ ಹೇಳಿ ಒಂದು ಪ್ರಪ್ರಥಮ ದೇಶದ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಪಾಲಿಸಿ ಅಂದ್ರೆ ನೀತಿ ಯಾವ ಯಾವ ಯಾಕಂದ್ರೆ ಈಗ ಈ ಶಿಫಾರಸುಗಳು ಏನಿತ್ತು ಈಗ ಸರ್ಕಾರದ ಭರವಸೆಗಳಾಯ್ತು ಏನಾಯ್ತು ಅವರ ಪ್ರಜೆಗಳಿಗೆ ನಾವು ಅಗ್ರಿಕಲ್ಚರ್ ಕೃಷಿ ಮಾರುಕಟ್ಟೆಯಲ್ಲಿ ಈ ತರ ನಡೀತಾ ಇದೇವೆ ಈ ಸುಧಾರಣೆ ತರ್ತಾ ಇದೇವೆ ಇದನ್ನ ಇಂಟರ್ವೆನ್ಷನ್ ಕೊಡ್ತೇವೆ ಈ ಸಬಲೀಕರಣ ಮಾಡ್ತೇವೆ ಅಂತ ಹೇಳಿ ಕರ್ನಾಟಕ ಸರ್ಕಾರದ ಒಂದು ನೀತಿನ ಜನರಿಗೆ ಕೊಟ್ಟಿತ್ತು ಇದು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿಮೂರಲ್ಲಿ ಒಂದು ಮಹತ್ವಪೂರ್ಣವಾಗಿರುವಂತಹ ಒಂದು ನಿರ್ಧಾರ ಇದು ಇದಕ್ಕೆ ನಾವು ಸರ್ಕಾರಕ್ಕೆ ನಾವು ಕಂಗ್ರಾಚುಲೇಟ್ ದ ಗೌರ್ಮೆಂಟ್ ಈ ಬೋಲ್ಡ್ ಸ್ಟೆಪ್ ತಗೊಂಡು ಪಾಲಿಸಿ ತರಬೇಕು ಮಾರ್ಕೆಟ್ ರಿಫಾರ್ಮ್ಸ್ ಮಾಡಬೇಕು ಅಂತ ಹೇಳಿ ಈ ಶಿಫಾರಸ್ಗಳಲ್ಲಿ ಏನೇನು ಪ್ರಮುಖ ಅಂಶಗಳಿದೆ ಬಹು ಮುಖ್ಯವಾಗಿ ನಾವು ಮತ್ತೆ ಬಹುಮುಖ್ಯವಾಗಿ ಈ ಶಿಫಾರಸ್ನ ನ ನೀವು ಗಮನಿಸಿದ್ರೆ ಹೆಚ್ಚಲ್ಲ ಸೊ ಸ್ಪರ್ಧೆ ಹೆಚ್ಚಲ್ಲ ಏನಾಯ್ತು ಅಂದ್ರೆ ಈಗ ನಾನು ಆಗ್ಲೇ ಹೇಳಿದ ಪ್ರಕಾರ ನೂರ ಐವತ್ತೇಳು ಮಾರ್ಕೆಟ್ ಗಳು ನೂರ ಐವತ್ತೇಳು ಐಲೆಂಡ್ ತರ ವ್ಯಾಪಾರ ಮಾಡ್ತಾ ಇತ್ತು ಇದನ್ನ ಗೋಡೆಗಳನ್ನೆಲ್ಲ ಹೊಡೆದು ಬ್ಯಾರಿಯರ್ಸ್ ನ ತೆಗೆದು ಎಲ್ಲರೂ ಇಡೀ ಕರ್ನಾಟಕ ಒಂದು ಮಾರ್ಕೆಟ್ ಆಗಬೇಕು ಅಂತ ಹೇಳಿ ವಲಯದಲ್ಲಿ ಪ್ರಥಮವಾಗಿ ಕಾನೂನಾತ್ಮಕ ಒಂದು ಅಮೆಂಡ್ಮೆಂಟ್ ತಂದು ಯಾವುದೇ ಮಾರ್ಕೆಟ್ ಅಲ್ಲಿ ಲೈಸೆನ್ಸ್ ತಗೊಂಡಿದ್ರೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಮಾರ್ಕೆಟ್ ಅಲ್ಲಿ ವಹಿವಾಟ ಮಾಡಬಹುದು ಅಂತ ಹೇಳಿ ಇದನ್ನ ಪ್ರಾಯಶ ತಾವು ಏಕೀಕೃತ ಮಾರ್ಕೆಟ್ ಇದೆ ಏಕೀಕೃತ ಲೈಸೆನ್ಸ್ ಖರೀದಾರ ಲೈಸೆನ್ಸ್ ಅಂತೀವಿ ಇದೆ ಏಕೀಕೃತ ಮಾರ್ಕೆಟ್ ಯೂನಿಫೈಡ್ ಮಾರ್ಕೆಟ್ ಅಂತ ನಾವು ಕರೀತೇವೆ ಈಗ ದೂರದ ಊರುಗಳಲ್ಲಿ ಇರಬಹುದು ಅಥವಾ ಬೇರೆ ರಾಜ್ಯದ ಖರೀದಾರರು ಸಹ ಇಲ್ಲಿ ಭಾಗವಹಿಸಬಹುದು ಸೊ ಫಸ್ಟ್ ಬಂದು ಈ ಏಕೀಕೃತ ಬೇರಿಯರ್ ಆಫ್ ಲೈಸೆನ್ಸ್ ನಾವು ತೆಗೆದ್ವಿ ಅದಾದ್ಮೇಲೆ ಲೈಸೆನ್ಸ್ ಪ್ರಕ್ರಿಯೆ ಸರಳೀಕರಣ ಮಾಡಿದ್ವಿ ಅಂದ್ರೆ ಆನ್ಲೈನ್ ಮುಖಾಂತರ ಯಾವುದೇ ಖರೀದಾರರು ಲೈಸೆನ್ಸ್ ಅಪ್ಲೈ ಮಾಡಬಹುದು ಮತ್ತೆ ಬಹುಮುಖ್ಯವಾಗಿ ಬರೀ 200 ರೂಪಾಯಿ ಅವರು ಕೊಟ್ರೇ ಇಡೀ ವರ್ಷಕ್ಕೆ ಕರ್ನಾಟಕದಲ್ಲಿ ಯಾವುದೇ ಮಾರ್ಕೆಟ್ ಅಲ್ಲಿ ಅವರು ಅವಕಾಶ ಇದೆ ಇದೀಗ ನಮ್ಮ ಚರ್ಚೆನ ಮುಂದೆ ಒಂದು ಕರೆ ಇದೆ ತುಮಕೂರಿನಿಂದ ನಾಗಭೂಷಣ್ ಅವರು ಕರೆ ಮಾಡಿದ್ದಾರೆ ನಾಗಭೂಷಣ್ ಅವರ ನಮಸ್ಕಾರ ಏನು ಇದು ಬರುತ್ತಲ್ಲ ಮೇಡಂ ನಮ್ಮ ಮೆಸೇಜ್ हेलो ನಾಗಭೂಷಣ್ ಅವರ ನಮಸ್ಕಾರ ಪ್ರಶ್ನೆ ಕೇಳಿ ಸರ್ ಅದೇ ನನಗೆ ಆನ್ಲೈನ್ ಇಂದ ಯಾವುದು ಮೆಸೇಜ್ ಬರ್ತಲ್ಲ ಸರ್ ಕೊಬ್ಬರಿದು ಇದು ರೈಟಿಂಗ್ ದು ಹಾ ಅದು ಅದೇ ಸಮಸ್ಯೆ ಆಗಿದೆ ಸರ್ ಅದೇ ಗೊತ್ತಾಗ್ತಾ ಇಲ್ಲ ಅದಿಕ್ಕೆ ನಿಮ್ಗೆ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೇನೋ ಅಂತ ಫೋನ್ ಮಾಡಿದೆ ಸರ್ ಇಲ್ಲ ಇಲ್ಲ ಇವ್ರು ನಾಗಭೂಷ್ಣ ಅವರೇ ಇದು ನಿಜವಾಗ್ಲಿ ಒಂದು ನೈಜ ಸಮಸ್ಯೆ ಹೇಳ್ತಾ ಇದೀರ ಇದೇನಾಗ್ತಾ ಇತ್ತು ಅಂದ್ರೆ ನಾವು ಗೇಟ್ ಎಂಟ್ರಿ ಗೇಟ್ ಎಂಟ್ರಿ ಅಂದ್ರೆ ಉತ್ಪನ್ನನ ಮಾರ್ಕೆಟ್ಗೆ ತಂದಾಗ ಯಾವ ರೈತ ಉತ್ಪನ್ನನ ತಂದಿದ್ದಾರೆ ಅವರ ಮೊಬೈಲ್ ಸಂಖ್ಯೆ ಮತ್ತೆ ಅವರ ಮಾಹಿತಿನ ಕೊಟ್ರೆ ಕೂಡಲೇ ಎಸ್ ಎಮ್ ಎಸ್ ಒಂದು ಬರ್ತದೆ ಅವರಿಗೆ ಈ ಥರ ನಿಮ್ಮ ಒಂದು ಉತ್ಪನ್ನನು ಮಾರ್ಕೆಟ್ಗೆ ತಂದಿದ್ದೀರಾ ಅಂತ ಬರ್ತದೆ ಎರಡನೇ ಎಸ್ ಎಮ್ ಎಸ್ಸು ಯಾವಾಗ ಹೆಚ್ಚಿನ ಒಂದು ದರ ಅವರ ಒಂದು ಉತ್ಪನ್ನಕ್ಕೆ ನಮೂದಾಗುತ್ತೆ ಆ ಮಾಹಿತಿ ಎರಡನೇ ಮಾಹಿತಿ ಹೋಗುತ್ತೆ ಮೂರನೇ ಮಾಹಿತಿ ನಿಮ್ಮ ತೂಕದ ಆಧಾರದ ಮೇಲೆ ಮತ್ತೆ ಬಂದಿರುವಂಥ ಬೆಲೆಯ ಆಧಾರದ ಮೇಲೆ ಒಟ್ಟು ಮೊತ್ತ ನಿಮಗೆ ಏನು ಬರಬೇಕು ಅಂತ ಹೇಳಿ ಇದು ಡಿಸೈನಲ್ಲಿ ಇತ್ತು ಸೊ ನಾವು ಏನು ಗಮನಿಸಿದ್ವಿ ಅಂದರೆ ಈ ಒಟ್ಟು ಈ ಮಾರ್ಕೆಟಲ್ಲಿ ಆವಕ ಸೀಸನಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ರೈತರ ನಮ್ಮ ನಮ್ಮದೇ ಆ ನಂಬರ್ನ ನಮ್ಮದೇ ಮಾಡ್ತಾ ಇರಲಿಲ್ಲ ವ್ಯಾಪಾರ ನಡೀತಾ ಇತ್ತು ಈಗ ಕಳೆದ ಒಂದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ಮೂರು ತಿಂಗಳಲ್ಲಿ ಬೃಹತ್ವಾಗಿ ನಾವು ಈ ರೈತ ಒಂದು ನೋಂದಣಿ ಕಾರ್ಯಕ್ರಮ ತಗೊಂಡಿದ್ದೇವೆ ಅದರಲ್ಲಿ ಇಡೀ ಕರ್ನಾಟಕದಲ್ಲಿ ಈವರೆಗೂ ಇಪ್ಪತ್ತೊಂದು ಲಕ್ಷ ಎಂಬತ್ ಮೂರು ಸಾವಿರ ರೈತರನ್ನ ನೋಂದಣಿ ಮಾಡಿದ್ದೇವೆ ಅವರ ಒಂದು ಮೊಬೈಲ್ ನಂಬರ್ ತಗೊಂಡಿದ್ದೇವೆ ಸೊ ಈಗ ದಯವಿಟ್ಟು ನೀವು ಗಮನಿಸಬಹುದು ಈಗ ಮೇ ತಿಂಗಳಲ್ಲಿ ಈ ತರ ಪ್ರತಿಯೊಬ್ಬರಿಗೆ ಈ ಒಂದು ಒಂದು ಅಂತ ಹಾಕೊಂಡಿದ್ದೀವಿ ಈ ಒಂದು ವಿಶೇಷ ತಿಂಗಳಲ್ಲಿ ರೈತರ ನಂಬರ್ ಕಡ್ಡಾಯವಾಗಿ ನಮೂದಿಸಬೇಕು ಎಸ್ ಎಮ್ ಎಸ್ ಹೋಗಬೇಕು ಅಂತ ಹೇಳಿ ನಮ್ಮ ಮಾರ್ಕೆಟ್ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಅದೇ ಪ್ರಕಾರ

ಹಲೋ ಕೇಳಿ ಪ್ರಶ್ನೆ ಕೇಳಿ ಸರ್ ಗುರುಪ್ರಸಾದ್ ಸರ್ಗೆ ಸರ್ಗೆ ನಮಸ್ಕಾರ ಕೇಳಿ ಸರ್ ನಾವು ಲಕ್ಕುಂಡಿನ ಮಾತಾಡ್ತಾ ಈಗ ಆನ್ಲೈನ್ ಮಾರ್ಕೆಟ್ ಬಗ್ಗೆ ನೇರ ಪೋನಿಂಗ್ ಕಾರ್ಯಕ್ರಮ ನಡೆಸಿ ತುಂಬಾ ಸಂತೋಷ ಸರ್ ಈಗ ನಾವು ರೈತರೇ ಇದ್ದೇವೆ ಅಲ್ರ ಮೇಡಮ್ ಸರ್ ಈಗ ಈಗ ಆನ್ಲೈನ್ ಮಾರ್ಕೆಟ್ ನಲ್ಲಿ ಪೇಮೆಂಟ್ ಎಲ್ಲ ಹೇಗ್ ಮಾಡ್ತಾರೆ ಮತ್ತೆ ನಾವಿವತ್ತು ಮಾಲ್ ತಂದು ಅಂದ್ರೆ ಅದಕ್ಕೆ ಮುಂಗಡ ಏನಾದರೂ ಕೊಡ್ತೀರಾ ಅಥವಾ ಮತ್ತೆ ಪೇಮೆಂಟ್ ಆಗ್ಲಿಕ್ಕೆ ಎಷ್ಟು ದಿನ ಆಗುತ್ತೆ ಆಮೇಲೆ ನಮ್ಮ ಗದಗ ಮಾರುಕಟ್ಟೆಯಲ್ಲಿ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದ್ರೆ ಇವ ಅದೇನು ಅಮಾಲೆಲ್ಲ ಮಾಡ್ತಾರನ್ರಿ ಅವರಿಗೆ ಪೇಮೆಂಟ್ ಕೊಡಂಗಿಲ್ಲನ್ರಿ ಖರೀದಾರ್ ಕಡೆಯಿಂದ ಅವರೆಲ್ಲ ಏನ್ ಮಾಡ್ತಾರೆ ಇವು ರೈತರ ಇದರಲ್ಲಿ ಮಾಲ್ನಲ್ಲಿ ಆ ಖರೀದಾರ್ ಕಡೆ ಒಂದ್ ಹಮ್ಮಲ್ರು ಅವ್ರೊಂದ್ ಎರಡು ಕೆಜಿ ಸೋತಾರೆ ಆಮೇಲೆ ದ ಅಂಗಡಿಯವ್ರ ಇರ್ತಾರೆ ಅವ್ರ ಒಂದ್ ಎರಡು ಕೆಜಿ ಸೋತಾರೆ ಆಮೇಲೆ ಕಸ ಗುಡ್ತವ್ರಂತರಂತಾರೆ ಅವ್ರ ಒಂದ್ ಎರಡು ಕೆಜಿ ಹಿಂಗೆ ಒಂದ್ ಕ್ವಿಂಟಲ್ ಮಾಲ್ ತಂದ್ ಅಂದ್ರೆ ಒಂದ್ ಐದಾರ್ ಕೆಜಿ ಹಂಗೆ ಫ್ರೀ ಆಗಿ ಹೋಗ್ಬಿಡ್ತದೆ ಕೇಳಿಡ್ಲೆ ಅವ್ರ ಏನ್ತಾರೆ ನೀವು ಹೊಲ್ದಲ್ಲಿ ಬೆಳೆದ್ ಮಾಲ್

ಈಗ ಗದಗ ಮಾರ್ಕೆಟ್ನ ನೀವು ಕೇಳಿದಾಗ ಗದಗ ಮಾರ್ಕೆಟಲ್ಲಿ ನಾವು ಆನ್ಲೈನ್ ಪೇಮೆಂಟ್ನ ಸ್ಟಾರ್ಟ್ ಮಾಡಿದ್ದೇವೆ ಸೊ ಈಗ ನೀವು ಆನ್ಲೈನ್ ಮಾರ್ಕೆಟ್ ಅಂತ ಹೇಳಿದಾಗ ಬಹುಮುಖ್ಯವಾಗಿ ನಾಲ್ಕೈದು ಅಂಶಗಳಿದೆ ಪ್ರಮುಖ ಅಂಶಗಳೇನಿದೆ ಅಂದರೆ ರೈತರು ತಂದಿರೋ ಉತ್ಪನ್ನನ್ನು ಕಂಪ್ಯೂಟ್ರಲ್ಲಿ ದಾಖಲೆ ಆಗಬೇಕು ಲಾಟ್ ಸ್ಲಿಪ್ ಕೊಡಬೇಕು ಇದು ಆಗ್ತಾಯಿದೆ ಎರಡನೇದು ರೈತರು ತಂದಿರುವಂಥ ಲಾಟ್ಗಳ ಆಧಾರದ ಮೇಲೆ ಗ ಕರ್ನಾಟಕದಲ್ಲಿ ಮತ್ತು ಹೊರ ರಾಜ್ಯಗಳಿಂದ ಯಾರ್ಯಾರು ಲೈಸೆನ್ಸ್ ತೊಗೊಂಡಿದ್ದಾರೆ ಅವರು ಈ ಒಂದು ಪಾರ್ಟಿಸಿಪೇಟ್ ಮಾಡಬಹುದು ಅವರ ಆಕ್ಷನ್ನಲ್ಲಿ ಬ ದರೆಯನ್ನು ನಮೂದಿಸ್ಬೋದು ಇದು ಎರಡನೇ ವಿಚಾರ ಇದು ಆಗ್ತಾ ಇದೆ ಮೂರನೇ ವಿಚಾರ ಇದಾದ ಮೇಲೆ ಹೈಯೆಸ್ಟ್ ವಿನ್ನರ್ ಲಿಸ್ಟ್ ಡಿಕ್ಲರೇಷನ್ ಮಾಡಿ ಮತ್ತು ಎಲೆಕ್ಟ್ರಾನಿಕ್ ವೇಂಗ್ ಸ್ಕೇಲಲ್ಲಿ ತೂಕ ಮಾಡಿ ಕಂಪ್ಯೂಟರೈಸ್ಡ್ ಬಿಲ್ ಕೊಡೋದು ಇದು ಆಗ್ತಾ ಇದೆ ಸೊ ಮತ್ತು ಕೊನೆಯದಾಗಿ ಖರೀದಾರನಿಗೆ ಇ ಪರ್ಮಿಟ್ ಮಾಡೋದು ಇದು ನಾಲ್ಕನೇ ಐದನೇ ಅಂತನೂ ಆಗ್ತಾಯಿದೆ ಆನ್ಲೈನ್ ಪೇಮೆಂಟ್ ನಮಗೆ ನಮಗೇನು ಸಮಸ್ಯೆಗಳಾಗಿತ್ತಂದರೆ ಬಹುಮುಖ್ಯವಾಗಿ ನಾವು ಮೂರು ಮಾರ್ಕೆಟ್ನ ಪ್ರಯೋಗಿಕವಾಗಿ ತಗೊಂಡ್ವಿ ಅದು ನಮ್ಮ ಚಿಪ್ಟೂರು ಮಾರ್ಕೆಟು ಹುಬ್ಳಿ ಮಾರ್ಕೆಟ್ ಮತ್ತು ಗದಗ ಮಾರ್ಕೆಟ್ ಗದಗ ಮಾರ್ಕೆಟಲ್ಲಿ ಪ್ರಯೋಗಿಕವಾಗಿ ನಾವು ಈ ಒಂದು ಆನ್ಲೈನ್ ಪೇಮೆಂಟ್ ಅಂದರೆ ಖರೀದಾರಿಂದ ಅಥವಾ ಗ ಕಮಿಷನ್ ಏಜೆಂಟ್ನಿಂದ ನೇರವಾಗಿ ರೈತರ ಅಮೌಂಟಿಗೆ ಜಮಾ ಆಗುವಂಥ ಒಂದು ವಿಚಾರ ಮಾಡಿದ್ವಿ ಅದು ಹೇಗೆ ಆಗುತ್ತಂದ್ರೆ ಈ ದಿವಸ ರೈತರು ಅವ್ರು ತಂದಿರೋಂಥ ಮಾಲ್ನ ತಂದು ಮೂರು ಗಂಟೆಗೆ ಆ ಪ್ರೈಸ್ ಡಿಕ್ಲರೇಷನ್ ಆದಮೇಲೆ ನಾಲ್ಕೈದು ಆರು ಗಂಟೆಗೆ ಆದಮೇಲೆ ತೂಕದ ರೇಟ್ ನಮೂದಿಸಿದ ನಂತರ ಮರು ದಿವಸ ಹನ್ನೊಂದು ಗಂಟೆ ಒಳಗೆ ರ ರೈತರ ಅಕೌಂಟ್ಗೆ ಜಮಾ ಆಗಬೇಕಂತ ಇದು ದೊಡ್ಡ ಪ್ಲ್ಯಾನ್ ಇದ್ದಿದ್ದು ಈ ಥರ ಆಗಬೇಕು ಅಂತ ಹೇಳಿ ಸೊ ಪ್ರಾಯೋಗಿಕವಾಗಿ ಮಾಡಿದ್ವಿ ಸೊ ನಮಗೆ ಈ ಒಂದು ಆನ್ಲೈನ್ ಪೇಮೆಂಟಲ್ಲಿ ಬಹಳಷ್ಟು ಖರೀದಾರರು ಮತ್ತು ಅದೇ ಪ್ರಕಾರ ನಮ್ಮ ಕಮಿಷನ್ ಏಜೆಂಟ್ ಇನ್ನೂ ನಮಗೆ ಬ್ಯಾಂಕ್ ಫೆಸಿಲಿಟೀಸ್ ಬೇಕು ಮತ್ತು ಅದೇ ಪ್ರಕಾರ ನಮ್ಮ ರೈತರು ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಬೇಕಾಗಿತ್ತು ಸೊ ಎರಡು ವಿಚಾರದಲ್ಲಿ ಈಗ ಬಹಳಷ್ಟು ಕೆಲಸಗಳಾಗಿದೆ ನಾನು ಈಗಾಗಲೇ ಹೇಳಿದ ಪ್ರಕಾರ ಇಪ್ಪತ್ತೊಂದು ಲಕ್ಷ ರೈತರದು ಬ್ಯಾಂಕ್ ಅಕೌಂಟ್ ತಗೊಂಡಿದ್ದೇವೆ ಈಗ ಕ್ಯಾಶ್ ಕ್ರೆಡಿಟ್ ಲಿಮಿಟ್ ಅಲ್ಲಿ ಖರೀದಿದಾರರಿಗೆ ಒಂದು ಅಕೌಂಟ್ ಕೊಡುವಂತ ವಿಚಾರವನ್ನು ಹೇಳಿದ್ದೇವೆ ಸೊ ಈ ರೀತಿಯಲ್ಲಿ ಎರಡು ಬಲಪದನೆ ಆದ್ಮೇಲೆ ಇನ್ನು ಮುಂದಿನ ದಿವಸಗಳಲ್ಲಿ ಆನ್ಲೈನ್ ಪೇಮೆಂಟ್ ನೇರವಾಗಿ ನಿಮ್ಮ ನಿಮ್ಮ ಅಕೌಂಟ್ ಗೆ ಜಮಾ ಆಗುವಂತ ವ್ಯವಸ್ಥೆ ವ್ಯವಸ್ಥೆ ಇದೆ ಈಗ ಪಾಟೀಲ್ ಅವರಿಗೆ ಧನ್ಯವಾದಗಳು ಇದೆ ಮತ್ತೊಂದು ಪ್ರಶ್ನೆ ಇದೆ ಇಲ್ಲ ಪಾಟೀಲ್ ರವರದ್ದು ಇನ್ನೊಂದು ಪ್ರಶ್ನೆ ಪಟೀಲ್ ಅವರೇ ನೀವು ಹೇಳಿದ ಪ್ರಕಾರ ಈಗ ರೈತರು ಯಾವುದೇ ಒಂದು ಖರ್ಚು ಹಣ ಕೊಡಬೇಕಾಗಿಲ್ಲ ಅವ್ರು ಮಾಡಬೇಕಾಗಿರೋದು ಇಷ್ಟೇ ಮಾರ್ಕೆಟ್ಗೆ ಬಂದರೆ ಅವರ ಒಂದು ಗೇಟ್ ಎಂಟ್ರಿಯಲ್ಲಿ ಎಷ್ಟು ಮಾಲ್ ತಂದಿದ್ದಾರೆ ಅದರ ಸರಾಸರಿ ತೂಕ ಎಷ್ಟು ಅಂತ ನಮ್ಮ ಅದಾದ ಮೇಲೆ ಕಮಿಷನ್ ಏಜೆಂಟು ಅಥವಾ ನೇರವಾಗಿ ವ್ಯಾಪಾರ ಮಾಡೋಂಗಂದರೆ ಆ ಮಾಲನ್ನು ಆಗ ಆ ಮಾಲ್ರಿಗೆ ನಿಮ್ಮ ಚೀಲಗಳನ್ನ ಇಳಿಸುವಂಥ ದುಡ್ಡು ನೀವು ಕೊಡಬೇಕಾಗುತ್ತೆ ಎರಡನೇದು ನಿಮ್ಮದು ಮಾಲ್ ತೂಕ ಆದ ನಂತರ ನಂತರ ಇರುವಂಥ ವೆಚ್ಚ ಎಲ್ಲ ಖರೀದಾರಂದೆ ಅದು ತೂಕದ ಮೇಲೆ ಮಾಡಿಕೊಂಡು ಮತ್ತು ಅದನ್ನು ಅವರ ಗಾಡಿಗೆ ಹಾಕೊಂಡು ಹೋಗೋದು ಅವರ ವೆಚ್ಚ ಸೊ ನೀವು ಆ ಲೆಕ್ಕದಲ್ಲಿ ಬರೀ ಇಳಿಸೋದು ಒಂದು ಖರ್ಚು ಕೊಡಬೇಕಾಗುತ್ತೆ ಸೊ ಗದಗಲ್ಲಿ ಪೆಕ್ಯುಲರ್ ಆಗಿ ನೀವು ಹೇಳಿದ ಪ್ರಕಾರ ನಮ್ಮ ಗಮನಕ್ಕೆ ಬಂದಿದೆ ಈ ಥರ ಒಂದು ಕೆ ಜಿ ಎರಡು ಕೆ ಜಿ ನೀವು ರೈತರು ಬೆಳೆದಿರೋ ನಮಗೆ ಕೊಡಿ ಅಂತ ತೊಗೊಳೋಂಥದ್ದು ಈಗ ಈಗಾಗಲೇ ನಾವು ಅಧ್ಯಕ್ಷರಿಗೂ ಹೇಳಿದ್ದೇವೆ ಈಗ ನಮ್ಮ ಜಿಲ್ಲಾಧಿಕಾರಿಗಳಿಗೂ ನಾವು ಮೊನ್ನೆ ಮಾತಾಡದಾಗ ಹೇಳಿದ್ವಿ ಇದು ದಯವಿಟ್ಟು ನಿಲ್ಲಿಸಬೇಕು ಈ ತರ ಆಗಬಾರದು ಬೇರೆ ಎಲ್ಲಿ ಆಗ್ತಾ ಇಲ್ಲ ಗದಗ ಮಾರ್ಕೆಟ್ ಅಲ್ಲಿ ಅಭಿಪ್ರಾಯ ಇದೆ ಸೊ ಇದನ್ನ ನಿಲ್ಲಿಸಬೇಕು ಈ ತರ ಜಿಗೆ ಒಂದು ಕೆಜಿ ತಗೊಂಡು ಕುಂಟೆಲ್ಗೆ ಸರಿಯಾದ ಕೆಲಸ ಅಲ್ಲ ಅಂತ ಹೇಳಿ ಬಂದಿದ ಗಮನಕ್ಕೆ ಆಲ್ರೆಡಿ ಆಕ್ಷನ್ ಆಗಿದೆ ಸೊ ಇದನ್ನ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಪಾಟೀಲ್ ಅವರು ಧನ್ಯವಾದಗಳು ಇದು ಮತ್ತೊಂದು ಕರೆ ಇದೆ ವಿಜಯಪುರದಿಂದ ಅವರು ಕರೆ ಮಾಡಿದ್ದಾರೆ ಸಿದ್ದೇಗೌಡ ಅವರೇ ನಮಸ್ಕಾರ ಪ್ರಶ್ನೆ ಕೇಳಿ

ಈ ಮಾರಾಟದಲ್ಲಿ ಅದೆಲ್ಲೋ ಮೂರ್ ಪರ್ಸೆಂಟ್ ಸಿದ್ದೇಗೌಡ್ರೆ ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ ಮಾರ್ಕೆಟ್ ಅಲ್ಲಿ ಮೂರ್ ಪರ್ಸೆಂಟ್ ಜಾಸ್ತಿ ಹಣ ರೈತರಿಂದ ಪಡ್ಕೊಳ್ತಾ ಇದ್ದಾರೆ ಅಂತೇಳಿ ಸಿದ್ದೇಗೌಡ್ರೆ ನಮಸ್ಕಾರ ತಮ್ಮ ಪ್ರಶ್ನೆ ಅರ್ಥ ಆಯ್ತು ಈಗ ದಯವಿಟ್ಟು ನಮ್ಮ ರೈತ ಬಾಂಧವರಲ್ಲಿ ನಮ್ಮ ವಿನಂತಿ ಏನಂದರೆ ಈಗಾಗಲೇ ನಾವು ಇಪ್ಪತ್ತೆರಡು ಲಕ್ಷ ಅಂದರೆ ಹನ್ನೊಂದು ಸಾವಿರ ಹಳ್ಳಿಗಳಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಹಾಕೊಂಡಿದ್ದೇವೆ ಈ ಹನ್ನೊಂದು ಸಾವಿರ ಕ ಹಳ್ಳಿಗಳಲ್ಲಿ ಹಾಕ್ಕೊಂಡಿರೋ ಕ್ರಮ ಕಾರ್ಯಕ್ರಮ ಏನಂದರೆ ರೈತರು ಅವರ ಹಕ್ಕುಗಳನ್ನ ಅರ್ಥ ಮಾಡ್ಕೋಬೇಕು ಮತ್ತು ಮಾರ್ಕೆಟಲ್ಲಿ ಅವರ ಒಂದು ಜವಾಬ್ದಾರಿ ಏನು ಅವ್ರು ಏನು ಕೇಳಬೇಕು ಕಂಪ್ಯೂಟರೈಸ್ಡ್ ಬಿಲ್ ಕೇಳಬೇಕು ಯಾರಿಗೆ ಯಾವ ಥರದ ಕಂಪ್ಯೂಟೈಸ್ಡ್ ಬಿಲ್ ಅಲ್ಲಿ ಎಷ್ಟು ನಮೂದಾಗುತ್ತೆ ಅಷ್ಟು ಹಣ ಅವರಾಗಿ ಜಮಾ ಮಾಡಬೇಕು ಅಂತ ಹೇಳಿನೂ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಆ ಒಂದು ವಿಡಿಯೋ ಪ್ರೋಗ್ರಾಮಲ್ಲಿ ತೋರಿಸಿದ್ದೇವೆ ಅದೇ ಪ್ರಕಾರ ರೈತರು ಉತ್ಪನ್ನನ ಮಾರ್ಕೆಟಿಗೆ ತರುವಾಗ ಯಾವ ಥರ ಸ್ವಚ್ಛ ಮಾಡಿಸಿ ಯಾವ ಥರ ಬರಬೇಕು ಮಾಹಿತಿ ಎಲ್ಲಿ ತಗೋಬೇಕು ಉಗ್ರನ ಆಧಾರಿತ ಮಾರಾಟ ಎಲ್ಲ ವಿಚಾರಗಳನ್ನ ನಾವು ಆ ಒಂದು ಸಿ ಡಿ ಮುಖಾಂತರ ಒಂದೊಂದು ರೈತ ಜಾಗೃತಿ ಶಿಬಿರದಲ್ಲಿ ಹೇಳ್ಕೊ ಬಂದಿದ್ದೇವೆ ತಾವು ಹೇಳಿರೋ ಪ್ರಕಾರ ಇದು ಒಳ್ಳೆ ವಿಚಾರ ಅಲ್ಲ ಯಾಕಂದ್ರೆ ಈ ಒಂದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಏನು ನೀವು ಒಳ್ಳೆ ಅಂತ ಹೇಳ್ತಾ ಇದೀರಾ ಅದರಲ್ಲಿ ಸರ್ವಿಸ್ ಚಾರ್ಜ್ ಒಂದು ಪರ್ಸೆಂಟ್ ಮಾತ್ರ ತಗೋಬೇಕು ಅದಕ್ಕಿಂತ ಹೆಚ್ಚು ತಗೋಬಾರದು ಸೊ ಈ ಒಂದು ಪರ್ಸೆಂಟ್ ಮಾರ್ಕೆಟ್ ಕಮಿಟಿಗೆ ಸರ್ವಿಸ್ ಚಾರ್ಜ್ ಆಗಿ ಹೋಗ್ತದೆ ಈ ರೀತಿಯ ಸಮಸ್ಯೆ ಬಂದಾಗ ಯಾರು ರೈತರು ಈ ರೀತಿ ಸಮಸ್ಯೆ ಬಂದಾಗ ದಯವಿಟ್ಟು ತಾವು ಒಂದು ನಮ್ಮ ಸೆಕ್ರೆಟರಿ ಅಥವಾ ಅಧ್ಯಕ್ಷರಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ನಾವು ಕೂಡಲೇ ಮೇಲೆ ಆಕ್ಷನ್ ತಗೊಂತೇವೆ ಉದಾಹರಣೆಗೆ ರಾಯಚೂರಲ್ಲಿ ಒಬ್ಬ ನಾಗರಾಜ್ ಅನ್ನುವಂತ ನಾಗರಾಜ್ ಪೂಜಾರ್ ಅನ್ನುವಂತ ರೈತ ಈ ತರ ಮಾಡ್ತಾ ಇದ್ರು ಅಂತ ಹೇಳಿ ಕಂಪ್ಲೇಂಟ್ ನಮ್ಗ್ ಕೊಟ್ಟರು ಅದೇ ಪ್ರಕಾರ ನಮ್ಮ ಕೃಷಿ ಸಚಿವರಿಗೂ ಕೊಟ್ಟರು ಸಚಿವರನಿಗೆ ಫಾರ್ವರ್ಡ್ ಮಾಡಿದ್ರು ನಾಲ್ಕೇ ದಿವಸದಲ್ಲಿ ಕಮಿಟಿ ಸಮಿತಿ ರಚನೆ ಮಾಡಿ ಆ ಕಮಿಷನ್ ಏಜೆಂಟ್ ನ ಒಂದು ತಿಂಗಳು ಅವರ ಒಂದು ಟ್ರೇಡಿಂಗ್ ಲೈಸೆನ್ಸ್ ನ ಸಸ್ಪೆಂಡ್ ಮಾಡಿ ಎಲ್ಲರ ತರ ಪ್ರಚಾರ ಮಾಡ್ತಾ ಇದೀವಿ ಸೊ ಇದಕ್ಕೆ ನಮಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿ ಆಗಿದೆ ನಮಗೆ ಸಪೋರ್ಟ್ ರೈತರಿಂದ ಬರಬೇಕು ಎಲ್ಲಿ ಕೊಡ್ತಾ ಇದಾರೆ ಅಂತ ಹೇಳಿ ಮಾಹಿತಿ ತಿಳಿಸಿದ್ರೆ ವಿಲ್ ಬಿ ಆಕ್ಟಿಂಗ್ ಅಪಾನ್ ಇಟ್ ಸೊ ನಮ್ಮ ರೈತರು ಅವರು ಕೊಟ್ಟರು ಅದಲ್ಲಿ ಖಂಡಿತ ಇಲಾಖೆ ಈ ಕುರಿತಾಗಿ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸಿದ್ಧ ಇದೆ ಅಂತ ಅಂತೇಳಿ ಸಿದ್ಧಗೌಡರಿಗೆ ಧನ್ಯವಾದಗಳು ಇದೀಗ ಶಿರಾ ಇಂದ ಶಿವಶಂಕರ್ ಅವರು ಕರೆ ಮಾಡಿದ್ದಾರೆ ಶಿವಶಂಕರ್ ಅವರ ನಮಸ್ಕಾರ ಹಲೋ ಹಲೋ ಹಾ ಶಿವಶಂಕರ್ ಅವರ ಪ್ರಶ್ನೆ ಕೇಳಿ ಸರ್ ಅದೇ ಮಾರ್ಕೆಟ್ನಲ್ಲಿ ಚಿತ್ತೂರ್ ಮಾರ್ಕೆಟ್ ನಲ್ಲಿ ಹಲೋ ಕೇಳಿ ಚಿತ್ತೂರ್ ಮಾರ್ಕೆಟ್ ನಲ್ಲಿ ಆನ್ಲೈನ್ ಸಿಸ್ಟಮ್ ಮಾಡಿದ ಬರ್ಕಂಡ್ ಪರ್ಮಿಟ್ ಗೇಟ್ ನಲ್ಲಿ ಒಂದು ನಮ್ಗೆ ಒಂದು ಸಿಟಿ ಬರ್ಕೊಂಡ್ರು ಸಿಟಿ ಬರ್ಕೊಂಡು ಫೋನ್ ನಂಬರ್ ತಗೊಂಡ್ರು ಆದ್ರೆ ನಿಮ್ ಮೊಬೈಲ್ಗೆ ಇದು ಏನು ಆನ್ಲೈನ್ ಇದು ಟೆಂಡರ್ ಕಳಿಸಿ ಅಂತಂದು ಹೇಳಿದ್ರು ಬಟ್ ಅದೇನು ಕೊಡ್ಲಿಲ್ಲ ಅಲ್ಲಿ ಕೈ ಬಿಳಿ ಚಿಟಿ ಕೊಟ್ಟರು ಮಾರ್ಕೆಟ್ ಮಂಡಿನಲ್ಲಿ ಹಾಗಾಗಿ ಈಗ ಆನ್ಲೈನ್ ಇದು ಸುಮ್ಮನೆ ರೈತರ ಕಣ್ಣು ಹೊಡ್ಸ ಲೆಕ್ಕ ಅಥವಾ ಇದು ಕರೆಗೂ ತರ್ತೀರಾ ಈಗ ಶಿವಶಂಕರ್ ನಮಸ್ಕಾರ ಧನ್ಯವಾದಗಳು ನಿಮ್ಮ ಪ್ರಶ್ನೆಗೆ ಈಗ ತಾವು ಇದನ್ನೇ ನಾನು ನನ್ನ ಮುಂಚಿನ ಪ್ರಶ್ನೆಗೂ ಇದೇ ಹೇಳಿದ್ದು ರೈತರು ನಮ್ಮ ಕೈಯಲ್ಲಿ ಜೋಡಿಸಬೇಕು ರೈತರು ಇದನ್ನ ಅವ್ರ ಅಂತ ಕೇಳಬೇಕು ಇಲ್ಲ ಅಂದ್ರೆ ಅದೇ ದಿವಸ ಅವರು ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿ ನನಗೆ ಬರ್ತಾ ಇಲ್ಲ ಅಂತ ಕೇಳಬೇಕು ಬಿಳಿ ಚೀಟಿನ ತಿರಸ್ಕರಿಸಬೇಕು ನಮ್ಮ ಹಿಂದೆ ಇರುವಂತ ಬೋರ್ಡ್ ನೋಡಿ ಅದೇ ಬೋರ್ಡ್ ನ ಎಪಿಎಂಸಿಲ್ ಹಾಕಿದ್ದೇವೆ ಪ್ರಕ್ರಿಯೆಯಲ್ಲಿ ನೀವು ನೋಡ್ಕೋಬೇಕು ಪ್ರಕ್ರಿಯೆಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಸೆಕ್ರೆಟರಿನ ಸಂಪರ್ಕಿಸಬೇಕು ನಮಗೆ ಯಾವುದೇ ತರಹದ ಈ ತರ ಪ್ರಾಬ್ಲಮ್ಸ್ ನಮಗೆ ಬಂದಿಲ್ಲ ಅಂದ್ರೆ ನಮಗೆ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ತಾವು ಜೋಡಣೆ ನನ್ನ ಒಂದು ರಿಕ್ವೆಸ್ಟ್ ಏನಿದೆ ಅಂದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿ ನೀವು ಬಿಳಿ ಚೀಟಿ ತಿರಸ್ಕರಿಸಬೇಕು ಅಲ್ಲೇ ಸ್ಪಾಟ್ ಅಲ್ಲಿ ನಿಮ್ಮ ಹಕ್ಕದು ಕೇಳಬೇಕು ನೀವು ನನಗೆ ನನಗೆ ಲಾರ್ಡ್ ಸ್ಲಿಪ್ ಕಂಪ್ಯೂಟರೈಸ್ ಬಿಲ್ ಕೊಡಿ ನಮ್ಮ ಆನ್ಲೈನ್ ಮಾರ್ಕೆಟ್ ಅಲ್ಲಿ ಕೇಳಬೇಕು ನೀವು ಅಲ್ಲಿ ಕೇಳದೇ ಇದ್ದಲ್ಲಿ ಈ ತರ ಏನಾಗ್ತಾ ಇದೆ ಅಂತ ಹೇಳಿ ಇಲ್ಲಿ ಬೆಂಗಳೂರು ಮಟ್ಟದಲ್ಲಿ ಗೊತ್ತಾಗಲ್ಲ ಅದರಿಂದ ಅಧ್ಯಕ್ಷರು ಈ ತರ ಈ ತರದ ಬಿಳಿ ಚೀಟಿನ ಬಿಳಿ ಚೀಟಿ ತಿರಸ್ಕರಿಸಬೇಕು ಈ ತರ ಬಿಳಿ ಚೀಟಿನ ಯಾವುದೇ ಕಾರಣಕ್ಕೆ ಎಲ್ಲಾದ್ರೂ ಬಂದ್ರೆ ನಮ್ಮ ಗಮನಕ್ಕೆ ತರಬೇಕು ಡೈರೆಕ್ಟರ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಗಮನಕ್ಕೆ ತನ್ನಿ ಸೆಕ್ರೆಟರಿ ತನ್ನಿ ಆಲ್ ನೀವು ಒಂದೇ ಒಂದು ಫೋನ್ ಕಾಲ್ ಮಾಡಿ ಈ ತರ ಆಗ್ತಾ ಇದೆ ನಮಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸೆಕ್ರೆಟರಿ ಅವರಿಗೆ ನಾವು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಎನಿ ಕಂಪ್ಲೇಂಟ್ ರಿಸೀವ್ ಫ್ರಮ್ ದ ಫಾರ್ಮರ್ ಒಳಗೆ ನಮಗೆ ತಿಳಿಸಬೇಕಾಗುತ್ತೆ ಸೊ ದಯವಿಟ್ಟು ತಾವೆಲ್ಲ ಸಹಕರಿಸೋದು ಏನಂದ್ರೆ ಇನ್ ಮುಂದೆ ಒಂದು ರೆವಲ್ಯೂಷನ್ ಆಗಬೇಕು ನಮಗೆ ಬಿಳಿ ಚೀಟಿ ಬೇಡ ಕಂಪ್ಯೂಟರೈಸ್ಡ್ ಬಿಲ್ ಕೊಡಿ ಯಾಕಂದ್ರೆ ಇಷ್ಟೆಲ್ಲ ಖರ್ಚು ವೆಚ್ಚ ಸರ್ಕಾರ ಮಾಡಿದ ಮೇಲೆ ಅದ್ರ ಉಪಯೋಗ ಪಡಿಸ್ಕೋಬೇಕು ರೈತರು ಸಹ ತಮ್ಮ ಕೈ ಜೋಡಿಸಿದ್ದೆ ಅದರಲ್ಲಿ ಈ ಸಮಸ್ಯೆಗಳಿಂದ ಖಂಡಿತ ಅವರು ಬರಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಇದೀಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳೋಣ ಮತ್ತೆ ಮುಂದುವರಿಯುತ್ತೆ ಈ ಬೇವು ಲೇಪಿತ ಯೂರಿಯಾ ಏನೇನ್ ಲಾಭ ಇದೆ ಇದನ್ನ ಕಡಿಮೆ ಹಾಕಿದ್ರೂ ಸಾಕು ಮತ್ತೆ ಇದ್ರಲ್ಲಿ ಬೇವಿರೋದ್ರಿಂದ ಕೀಟಗಳ ಕಾಟನು ಕಡಿಮೆ ನಮ್ ಭೂಮಿ ಇನ್ನು ಹೆಚ್ಚು ಫಲವತ್ತ ಈ ಬೇವು ಲೇಪಿತ ಯೂರಿಯಾ ಕೃಷಿ ಮಾತ್ರ ಉಪಯೋಗಕ್ಕೆ ಬರುತ್ತೆ ಕೇಂದ್ರ ಸರ್ಕಾರ ದಾಖಲೆ ಪ್ರಮಾಣದಲ್ಲಿ ಯೂರಿಯಾ ಉತ್ಪಾದನೆ ಮಾಡಿದೆ ಹಾಗಾಗಿ ಬೇವು ಲೇಪಿತ ಯೂರಿಯಾ ಎಲ್ಲ ಕಡೆನೂ ಸುಲಭವಾಗಿ ಸಿಗುತ್ತೆ ಇದು ಇನ್ನೂ ಒಳ್ಳೆಯ ವಿಷಯ ಬೇವು ಲೇಪಿತ ಯೂರಿಯಾದ ವರದಾನ ಸಮೃದ್ಧ ಬೆಳೆ ಸಂತೃಪ್ತ ರೈತ ಕಾರ್ಯಕ್ರಮಕ್ಕೆ ಮತ್ತೆ ರೈತ ಬಾಂಧವರಿಗೆ ಆತ್ಮೀಯ ಸುಸ್ವಾಗತ ನಮ್ಮ ಚರ್ಚೆಯನ್ನು ಮುಂದುವರಿಸುವ ಮೊದಲು ಇದೀಗ ಮತ್ತೊಂದು ಕರೆ ಇದೆ ಎಂಎಸ್ ಹಿರೇಮಠ ರೈತ ಬಾಂಧವರು ಕರೆ ಮಾಡಿದ್ದಾರೆ ಹಲೋ ಹಲೋ ಹಿರೇಮಠ ಅವರ ಪ್ರಶ್ನೆ ಕೇಳಿ ಹಾ ಸರ್ ಎಂ ಎಸ್ ಹಿರೇಮಠ್ ಗೋಸ್ವನ ಬೈಗೌಡ ಸರ್ಮ್ ಕೇಳಿ ಅವ್ರೆ ಸರ್ ನಮ್ಮ ಪ್ರಶ್ನೆ ಬಿಜಾಪುರದಲ್ಲಿ ಇದು ಆನ್ಲೈನ್ ಟ್ರೇಡಿಂಗ್ ಅಂತ ಒಂದು ಕೋಟಿ ಗಟ್ಟಲೆ ಖರ್ಚು ಮಾಡಿ ಒಂದು ಆಫೀಸ್ ಮಾಡಿದ್ದಾರೆ ಸರ್ ರೈತರಿಗೆ ಅನುಕೂಲ ಸಲುವಾಗಿ ಇಲ್ಲಿವರೆಗೆ ಅದು ವರ್ಕ್ಔಟ್ ಆಗ್ತಾ ಇಲ್ಲ ಅಂದ್ರೆ ರೈತರಿಗೆ ಅದು ಸೇವೆ ಕೊಡ್ತಾ ಇಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ಮಾಹಿತಿ ಇದೆ ಇನ್ನು ಕಾರ್ಯನಿರ್ವಹಿಸ್ತಾ ಇಲ್ಲ 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 ನಮಸ್ಕಾರ ಈಗ ನೀವ್ ಹೇಳ್ತಾ ಮಾರ್ಕೆಟ್ ಅದು ನಿಮ್ಮ ಡ್ರೈ ಗ್ರೇಪ್ಸ್ ಮಾರ್ಕೆಟ್ ಇರಬಹುದು ಅದು ಬಸ್ ಸ್ಟಾಂಡ್ ಪಕ್ಕದಲ್ಲಿ ಮಾಡ್ತಾ ಇದ್ರಲ್ಲ ಅದಿನ್ನು ಅದೆಲ್ಲ ನೀವ್ ಹೇಳ್ತಿರೋದು ಅದು ಈ ಇನ್ನು ಈ ಮಾರ್ಕೆಟ್ ಇದ್ರ ಅಡಿಯಲ್ಲಿ ಬಂದಿಲ್ಲ ಸೊ ನಾವು ಇರುವಂತ ಎ ಪಿ ಎಂ ಸಿ ಮಾರ್ಕೆಟ್ ಏನಿತ್ತು ಅಲ್ಲಿ ಆನ್ಲೈನ್ ಮಾರ್ಕೆಟ್ ಮಾಡ್ತಾ ಇದ್ದೇವೆ ಅಲ್ಲಿ ಕಂಪ್ಯೂಟರೈಸೇಷನ್ ಕೊಟ್ಟು ಅಲ್ಲಿ ಎಲ್ಲ ಬಿಜಾಪುರ್ ಇನ್ಫ್ಯಾಕ್ಟ್ ಒನ್ ಆಫ್ ದಿ ಬೆಸ್ಟ್ ಮಾರ್ಕೆಟ್ಸ್ ಯಾಕಂದ್ರೆ ಉಳಿದ ಉತ್ಪನ್ನಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ಈ ಒಂದು ಬೇರೆ ಪ್ರೋಗ್ರಾಮ್ ಏನ್ ಹೇಳ್ತಾ ಇದ್ದೀರಾ ಡ್ರೈ ಗ್ರೇಪ್ಸ್ ಅಂತ ಹೇಳಿ ಮಾಡಿರುವಂತ ಸೆಲ್ ನಾನು ಮೊನ್ನೆ ಇತ್ತೀಚೆಗೆ ವಿಸಿಟ್ ಮಾಡಿದಾಗ ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೇನೆ ಯಾಕಂದ್ರೆ ಅಲ್ಲಿ ಟ್ರೇಡರ್ಸ್ ಬರಬೇಕು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಸ್ಟಾರ್ಟ್ ಮಾಡಬೇಕು ಸೊ ಡ್ರೈ ಗ್ರೇಪ್ಸ್ಗೆ ಪ್ರಖ್ಯಾತವಾಗಿ ಮಾಡಿರುವಂತಹ ಆ ಮಾರ್ಕೆಟ್ ನಾವು ಚಾಲನೆ ಮಾಡಬೇಕು ಸೊ ಅದನ್ನ ಆನ್ಲೈನ್ ರೂಪದಲ್ಲಿ ನಾವು ಅದನ್ನ ತರಲಿಕ್ಕೆ ನಾವು ಹೊರಟಿದ್ದೇವೆ ಸೊ ಡ್ರೈ ಗ್ರೇಪ್ಸ್ ಸ್ಟಾರ್ಟ್ ಮಾಡಿದೆವು ಮಾಡಿತ್ತು ಮತ್ತೆ ಕಾರಣಾಂತರದಿಂದ ನಿಂತಿದೆ ಬಟ್ ಉಳಿದ ಎಲ್ಲ ಕಮಾಡಿಟಿ ಬಿಜಾಪುರ ಮಾರ್ಕೆಟಲ್ಲಿ ರೈತ ನೋಂದಣಿ ಇರಬಹುದು ಮತ್ತು ಅಲ್ಲಿ ಆಗಿರುವಂಥ ಕಂಪ್ಯೂಟರೈಸ್ಡ್ ಬಿಲ್ ತುಂಬ ಚೆನ್ನಾಗಿ ನಡೀತಾ ಇದೆ ನಿಮ್ಮ ಬಿಜಾಪುರ ಮಾರ್ಕೆಟಲ್ಲಿ ಹಾಂ ಧನ್ಯವಾದಗಳು ಇದೀಗ ನಮ್ಮ ಚರ್ಚೆನ ಮುಂದುವರಿಸಿದ್ದೆ ಅದರಲ್ಲಿ ಎಲ್ಲ ಒಂದು ಕಡೆ ಇದು ಕಾರ್ಯಕ್ರಮ ನಿಜಕ್ಕೂ ಯಶಸ್ಸು ಕಾಣ್ತಾ ಇದೆ ಅಂತೇಳಿ ಇದರ ಫಲಶ್ಥಿತಿಗೆ ನಾವು ಬಂದಿದ್ದೆ ಅದರಲ್ಲಿ ಈಗಾಗಲೇ ಕಾರ್ಯಕ್ರಮ ಅನುಷ್ಠಾನ ನಮಗೆ ಬಂದು ಎರಡು ಮೂರು ವರ್ಷ ಆಯಿತು ಅನಿಸುತ್ತೆ ಈಗಾಗಲೇ ಸಾಕಷ್ಟು ಮಾರುಕಟ್ಟೆಯಲ್ಲಿ ಈ ಒಂದು ಆನ್ಲೈನ್ ಕೃಷಿ ಮಾರಾಟ ವ್ಯವಸ್ಥೆ ಈಗಾಗಲೇ ಇದೆ ಎಷ್ಟು ವಹಿವಾಟಾಗಿದೆ ಎಷ್ಟು ಮಾರುಕಟ್ಟೆಗಳಲ್ಲಿ ಈಗಾಗಲೇ ಈ ವ್ಯವಸ್ಥೆಯನ್ನು ನೀವು ಇಲಾಖೆಯಿಂದ ಕೈಗೊಳ್ಳಲಾಗಿದೆ ನಾನು ಈ ಉತ್ತರನ ಕೆಲವು ಅಂಕಿಅಂಶಗಳನ್ನ ಕೊಡ್ತೇನೆ ಆದರೆ ಅದೇ ಪ್ರಕಾರ ಇನ್ನು ಉಳಿದ ವಿಚಾರನು ಹೇಳಲಿಕ್ಕೆ ನಾ ಇಚ್ಛಿಸ್ತೇನೆ ಸೊ ಬಹುಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ನೂರ ಐವತ್ತೇಳು ಪ್ರಮುಖ ಮಾರ್ಕೆಟ್ ಗಳಿದೆ ಐವತ್ತೇಳು ಪ್ರಮುಖ ಮಾರ್ಕೆಟ್ಗಳಲ್ಲಿ ಮೊನ್ನೆವರೆಗೂ ನೂರ ಐದು ಮಾರ್ಕೆಟ್ ಆನ್ಲೈನಲ್ಲಿ ಆನ್ಲೈನ್ ಅಲ್ಲಿ ತರಲಾಗಿದೆ ಓಕೆನಾ ನಿನ್ನೆ ಶಿಕಾರಿಪುರ ಮಾರ್ಕೆಟ್ಗೆ ತಂದಿದ್ದೇವೆ ಇವತ್ತು ಪೆರಿಯಾಪಟ್ಣ ಮಾರ್ಕೆಟ್ ಬಂದಿದೆ ಸೊ ಒಟ್ಟಾರೆ ನೂರ ಐವತ್ತೇಳರಲ್ಲಿ ನೂರ ಏಳು ಮಾರ್ಕೆಟ್ ನಮ್ಮ ಆನ್ಲೈನ್ ಮಾರ್ಕೆಟ್ ಅಡಿಯಲ್ಲಿ ವಹಿವಾಟ ಮಾಡ್ತಾ ಇದೆ ಇದು ಒಂದನೇ ವಿಚಾರ ನೀವು ಕೇಳಿದ್ರೆ ಎಷ್ಟು ಒಂದು ಉತ್ಪನ್ನ ಮಾಡಿದೀವಿ ಅಂತ ಹೇಳಿ ಸೊ ಈವರೆಗೂ ನಲವತ್ ನಾಲ್ಕು ಲಕ್ಷ ಮೂವತ್ತು ಸಾವಿರದ ಮೂವತ್ತಾರು ಸಾವಿರದ ಚಿಲ್ಲರೆ ಲಾಟ್ಗಳು ಕಳೆದ ಒಂದೂವರೆ ವರ್ಷಗಳಿಂದ ನಮ್ಮ ಒಂದು ಯು ಎಂ ಪಿ ಅಂದ್ರೆ ಯೂನಿಫೈಡ್ ಮಾರ್ಕೆಟ್ ಪ್ಲಾಟ್ಫಾರ್ಮ್ ಅಲ್ಲಿ ವಹಿವಾಟು ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಇದು ಇದು ಒಟ್ಟು ಮೊತ್ತ ಹೆಚ್ಚು ಕಡಿಮೆ ಇಪ್ಪತ್ ಸಾವಿರ ಕೋಟಿ ರೂಪಾಯಿ ಈ ಒಂದು ಆನ್ಲೈನ್ ಅಲ್ಲಿ ವಹಿವಾಟು ಮೊತ್ತದ ಒಂದು ವಹಿವಾಟು ಅಂದ್ರೆ ಈ ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ರು ಈ ನಲವತ್ ಮೂರು ಲಕ್ಷದಲ್ಲಿ ಎಲ್ಲ ಬರೀ ದೊಡ್ಡ ರೈತರ ಇದಾರೆ ಅಂತ ಹೇಳಿ ಒಂದು ಪ್ರಶ್ನೆ ಬಂತು ಅದನ್ನ ನಾನು ಕೂಲಂಕುಶವಾಗಿ ಕಳೆದ ನಾಲ್ಕೈದು ದಿವಸದಿಂದ ಅದನ್ನ ಒಂದು ಚರ್ಚೆ ಮಾಡಿ ಒಂದು ಅನಲೈಸ್ ಮಾಡಿದಾಗ ಈ ನಲವತ್ತು ನಾಲ್ಕು ಲಕ್ಷ ಏನ್ ಹೇಳಿದೆ ಅದ್ರಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಐದು ಕ್ವಿಂಟಲ್ ಗಿಂತ ಕಡಿಮೆ ಬಂದಿರುವಂತಹ ಲಾಟ್ಗಳು ಅಂದ್ರೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರು ಎಪ್ಪತ್ತಾರು ಪರ್ಸೆಂಟ್ ಐದು ಕ್ವಿಂಟಲ್ ಗಿಂತ ಕಡಿಮೆ ಇರುವಂತಹ ಒಂದು ಉತ್ಪನ್ನ ನಮ್ಮ ಮಾರ್ಕೆಟ್ ಗಳಿಗೆ ಬಂದಿದೆ ಅಂದ್ರೆ ಸಣ್ಣ ರೈತ ಇರಬಹುದು ದೊಡ್ಡ ರೈತ ಇರಬಹುದು ಲಾಡ್ ಸೈಜ್ ಏನು ಇಲ್ಲಿ ವ್ಯಾಪಾರ ಇಲ್ಲ ಸೊ ಎಲ್ಲಾ ತರಹದ ರೈತರುಗಳು ನಮ್ಮ ಮಾರ್ಕೆಟ್ ಗೆ ಒಂದು ಸವಲತ್ತನ್ನ ಪಡೆಯ ಇದ್ದಾರೆ ಅದೇ ಪ್ರಕಾರ ನಲವತ್ನಾಲ್ಕು ಲಕ್ಷಗಳು ವಹಿವಾಟ್ ಆಗಿದೆ ಅಂತ ಹೇಳಿದೆ ಸೊ ನೀವು ಏನ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಯಾಕಂದ್ರೆ ತಾವು ಅರ್ಥ ಮಾಡ್ಕೋಬೇಕು ಕಳೆದ ಐವತ್ತರವತ್ತು ವರ್ಷಗಳಿಂದ ನಾವು ಇದನ್ನ ನೋಡ್ಕೊಂಡು ಬರ್ತಾ ಇದ್ದೇವೆ ಎರಡು ವರ್ಷದಲ್ಲಿ ಎಲ್ಲಾ ಬದಲಾವಣೆ ಕೆಲವು ರೈತರು ಹೇಳಿದ್ರು ಇನ್ನು ಬಿಳಿ ಚೀಟಿ ಕೆಲವು ಕೊಡ್ತಾ ಇದ್ರು ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ಬಿಳಿ ಚೀಟಿ ಎಷ್ಟು ವರ್ಷಗಳಿಂದ ಬರ್ತಾ ಇದೆ ಈಗ ಅಲ್ಲಿ ಇಲ್ಲಿ ಒಂದೊಂದು ಕಡೆಗೆ ಕೇಳಿಸ್ತಾ ಇದೆ ಅದನ್ನು ನಾವು ಸ್ಟಾಪ್ ಮಾಡ್ತೇವೆ ಬಹುಮುಖ್ಯವಾಗಿ ನೀವು ಕೇಳಬೇಕಾಗಿರುವಂತ ವಿಚಾರ ಏನೇನು ಲಾಭಗಳಾಗಿದೆ ಅಂತ ಹೇಳಿದಾಗ ನನ್ನ ಈ ಒಂದು ಈವತ್ತಿನ ಇವತ್ತಿನ ಅನಾಲಿಸ್ ನೀವು ಕಂಡುಕೊಂಡು ಬಂದಲ್ಲಿ ಒಂದು ಬೆಳೆ ಏರಿಕೆ ಅಂತ ಹೇಳಿ ಆನ್ಲೈನ್ ಮಾರ್ಕೆಟ್ ಇಂದಾನೆ ಹೇಳ್ತಾ ಇಲ್ಲ ಆದ್ರೆ ಬೆಳೆ ಏರಿಕೆ ಬಹಳಷ್ಟು ಪದಾರ್ಥಗಳಲ್ಲಿ ನಾವು ನೋಡಬಹುದು ಉದಾಹರಣೆಗೆ ಈಗ ನಾವು ಟಿಪ್ ಟೂರ್ ಅಂತ ನಾವು ಮಾತಾಡ್ತೀವಿ ಟಿಪ್ ಟೂರ್ ಅಲ್ಲಿ ಆನ್ಲೈನ್ ತರಗ ಮುಂಚೆ ನಾಲ್ಕೂವರೆ ಐದು ಸಾವಿರಗಿಂತ ಹೆಚ್ಚು ಮಾಡಲ್ ಪ್ರೈಸ್ ವರ್ಷದ ಮಾಡಲ್ ಪ್ರೈಸ್ ಅಂದ್ರೆ ಐದು ಸಾವಿರ ಪ್ರತಿ ಕ್ವಿಂಟಲ್ ಗಿಂತ ಹೆಚ್ಚು ಎಂದೂ ಹೋಗಿರ್ಲಿಲ್ಲ ಆನ್ಲೈನ್ ವ್ಯವಸ್ಥೆ ಬಂದ ಮೇಲೆ ಬಂದ ಮೇಲೆ ಅದು ಹನ್ನೊಂದು ಸಾವಿರ ವಾರ್ಷಿಕ ಮಾಡಲ್ ಪ್ರೈಸ್ ಹೋಗಿ ಹತ್ತು ಸಾವಿರದ ಎಂಟುನೂರ ಐವತ್ತು ಹೋಗಿತ್ತು ಅದು ಕಳೆದ ವರ್ಷ ಈ ವರ್ಷ ಒಂದು ಎಂಟು ಸಾವಿರದ ಒಂಬೈನೂರು ರೂಪಾಯಿ ಇದೆ ಪ್ರಾಯಶಃ ಇದ್ರ ಪರಿಣಾಮ ಇಲ್ಲೇ ಗೊತ್ತಾಗುತ್ತೆ ನಮಗೆ ಇಲ್ಲ ಅದು ಒಂದು ಉದಾಹರಣೆ ಕೊಬ್ಬರಿ ಕೊಬ್ಬರಿ ಒಂದೇ ಅಲ್ಲ ನಿಮ್ಮ ತೊಗರಿ ತಗೊಳ್ಳಿ ಉದ್ದು ತಗೊಳ್ಳಿ ನಿಮ್ಮ ಗ್ರೀನ್ ಗ್ರಾಮ್ ತಗೊಳ್ಳಿ ಮೂಂಗ್ ತಗೊಳ್ಳಿ ಹೆಸರು ಬೆಳೆ ತಗೊಳ್ಳಿ ಅಥವಾ ಕಡಲೆಕಾಯಿ ಸನ್ಫ್ಲವರ್ ಪ್ರತಿ ಒಂದು ಕಮೋಡಿಟಿಯಲ್ಲಿ ಇಪ್ಪತ್ತಿಂದ ಮೂವತ್ತೈದು ಪರ್ಸೆಂಟ್ ಬೆಲೆ ಏರಿಕೆ ಆಗಿದೆ ಇದು ಒಂದು ವಿಚಾರ ಸೊ ಬರಕಾಲ ಇತ್ತು ಆವಕ ಕಡಿಮೆ ಆಯ್ತು ಬೆಲೆ ಏರಿಕೆ ಅದು ಒಂದು ವಿಚಾರ ಇದೆ ಬಟ್ ಬಹುಮುಖ್ಯವಾಗಿ ನೀವು ಗಮನಿಸಬೇಕಂದ್ರೆ ಆನ್ಲೈನ್ ಬರಕ್ ಮುಂಚೆ ಪ್ರತಿ ಒಂದು ಲಾಟ್ಗೆ ನೀವು ಸರಾಸರಿ ನೋಡಿದ್ರೆ ಎರಡು ಮೂರ್ ಬಿಡ್ಗಳಾಗ್ತಾ ಇತ್ತು ಅಂದ್ರೆ ರೈತನ ಉತ್ಪನ್ನಕ್ಕೆ ಮೂರು ಜನ ಕೂಗ್ತಾ ಇದ್ರು ಸರಾಸರಿ ಆದ್ರೆ ಆನ್ಲೈನ್ ಇರ್ಲಿಲ್ಲ ಅವಾಗ ಬಿಡ್ ಬಿಡ್ ಎಷ್ಟು ಜನ ಕೂಗ್ತಾ ಇದ್ರು ಅಂತ ಹೇಳಿ ಆದ್ರೆ ಈಗ ನೀವು ಬ್ಯಾಡ್ಗೆ ಮಾರ್ಕೆಟ್ ಉದಾಹರಣೆ ತಗೊಳ್ಳಿ ಇಪ್ಪತ್ತು ಸಾವಿರ ಲಾಟ್ಗಳು ವಹಿವಾಟಾಗುತ್ತೆ ಸರಾಸರಿ ಎಂಟರಿಂದ ಒಂಬತ್ತು ಬಿಡ್ ಅಂದ್ರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಬಿಡ್ಗಳು ಬರುತ್ತೆ ಇಪ್ಪತ್ತು ಸಾವಿರ ಆದ್ರೆ ಸ್ಪರ್ಧೆ ಹೆಚ್ಚಾಗಿರೋದು ಒಂದು ಒಂದನೇ ನಿಶಾನ ಅದು ಎರಡನೇ ನಿಶಾನ ನಮ್ಮ ಕರ್ನಾಟಕ ಅಲ್ಲದೆ ನಮ್ಮ ತಮಿಳುನಾಡು ತೆಲಂಗಾಣ ಆಂಧ್ರ ನಮ್ಮ ಮಹಾರಾಷ್ಟ್ರ ವೆಸ್ಟ್ ಬೆಂಗಾಲ್ ಡೆಲ್ಲಿ ಹರಿಯಾಣ ಎಂಟು ಎಂಟು ರಾಜ್ಯಗಳಿಂದ ನಮ್ಮ ಲೈಸೆನ್ಸ್ ತಗೊಂಡಿದ್ದಾರೆ ಬರ್ತಾರೆ ಲೈಸೆನ್ಸ್ ತಗೊಂಡಿದ್ದಾರೆ ಖರೀದಿ ಮಾಡ್ತಾ ಇದ್ದಾರೆ ಅದು ಎರಡನೇ ವಿಚಾರ ಮೂರನೇ ವಿಚಾರ ಈಗ ನಮ್ಮ ಬಲ್ಕ್ ಬಯರ್ಸ್ ಇನ್ಸ್ಟಿಟ್ಯೂಷನ್ ಬಯರ್ಸ್ ಇದಾರೆ ಬಲ್ಕ್ ಬಯರ್ಸ್ ಇನ್ಸ್ಟಿಟ್ಯೂಷನ್ ಬಯರ್ಸ್ ಅಂದ್ರೆ ನಮ್ಮ ಗೋಡ್ರೇಜ್ ಇರಬಹುದು ಎಡಿಎಂ ಇರಬಹುದು ಕಾರ್ಗಿಲ್ ಇರ್ಬೋದು ರಿಲಯನ್ಸ್ ಮೆಟ್ರೋ ಇವರು ಹೋಟೆಲ್ ಇಂಡಸ್ಟ್ರಿ ಅವರು ಇರಬಹುದು ಹಾಸ್ಟೆಲ್ಸ್ ಇರಬಹುದು ಇವರು ನೇರವಾಗಿ ಖರೀದಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಬಯರ್ಸ್ ಒಂದು ನೂರಕ್ಕಿಂತ ಹೆಚ್ಚು ಲೈಸೆನ್ಸ್ ನಮ್ ತಗೊಂಡಿದ್ದಾರೆ ಅದೇ ಪ್ರಕಾರ ನೀವು ನೋಡಿದ್ರೆ ನಮ್ಮ ಎಕ್ಸಿಸ್ಟಿಂಗ್ ಮೂವತ್ತ್ ನಾಲ್ಕು ಸಾವಿರ ಖರೀದಾರ್ ಏನಿದ್ರು ಅವ್ರದ್ದು ಒಂದು ಬಿಹೇವಿಯರ್ ನೋಡಿದಾಗ ನನಗೆ ಮೊನ್ನೆ ಒಂದು ಒಂದು ತಿಂಗಳು ಮುಂಚೆ ಅನಾಲಿಸ್ ಮಾಡಿದಾಗ ಒಂದು ಸಾವಿರ ಒಂದು ಎಂಟುನೂರ ಒಂಬೈನೂರು ಖರೀದರು ಬೇರೆ ಮಾರ್ಕೆಟ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಮಾರ್ಕೆಟ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಈ ರೀತಿಯಲ್ಲಿ ಸ್ಪರ್ಧೆ ಹೆಚ್ಚಲ ನಮಗೆ ನಂಬರ್ ಸಹಿತ ಸಿಗ್ತಾ ಇದೆ ಹಾಗಾಗಿ ಎಲ್ಲ ಇದು ಫಲಶ್ರುತಿ ಹೆಚ್ಚು ಕಾಣ್ತಾ ಇದೆ ಅಂತ ಹೇಳಿ ನಮ್ಮ ಚರ್ಚೆ ಕರೆ ಇದೆ ಮೈಸೂರಿನಿಂದ ಶಿವರಾಜು ಅವರು ಕರೆ ಮಾಡಿದ್ದಾರೆ ಶಿವರಾಜ್ ಅವರೇ ನಮಸ್ಕಾರ ಅವರೇ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಶಿವರಾಜ್ ಅವರೇ ಹಾ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ

ಆಯ್ತು ಈಗ ಈ ಈಗ ಶಿವರಾಜ್ ಅವರೇ ಮತ್ತು ಇತರರಿಗೆ ಈ ಬಿಳಿ ಚೀಟಿ ಒಂದು ಅಂಶ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದಾಯಿತು ಇದನ್ನ ಎಲ್ಲೆಲ್ಲಿ ಬರ್ತಾ ಇದೆ ದಯವಿಟ್ಟು ತಮ್ಮ ಸೆಕ್ರೆಟರಿಗೆ ತಾವು ನಮೂದಿಸಿ ಅದೇ ಪ್ರಕಾರ ಡೈರೆಕ್ಟರ್ ಅವರಿಗೆ ನಮೂದಿಸಿ ಇದ್ರ ಪ್ರಕಾರ ನಾವು ಆಕ್ಷನ್ ತಗೊಂತೀವಿ ಮತ್ತೆ ಇದನ್ನ ನಾವು ನಿಮ್ಮ ಸಹಕಾರದಿಂದ ಇದನ್ನ ನಾವು ಹೋಗ್ಲಾಡಿಸ್ತೇವೆ ಸೊ ಮೈಸೂರಲ್ಲಿ ಈಗಾಗಲೇ ಆನ್ಲೈನ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ಹಲೋ ಒಳ್ಳೆ ಪ್ರಶ್ನೆ ಅವರೇ ಇದಕ್ಕೆ ನಿಮಗೆ ಅರ್ಥ ಆಗಿಲ್ಲ ಆನ್ಲೈನ್ ಮಾರ್ಕೆಟ್ ಇದೆಯೋ ಇಲ್ಲ ಅಂತ ಹೇಳಿ ಸೊ ಪ್ರಮುಖವಾಗಿ ಈಗ ಉತ್ಪನ್ನ ತೊಂಬತ್ತೆರಡು ನೋಟಿಫೈಡ್ ಕಮಾಡಿಟೀಸ್ ಗಮನಿಸಿದಲ್ಲಿ ಇಪ್ಪತ್ತೇಳು ಕಮಾಡಿಟೀಸ್ ನಮ್ಮ ಹಣ್ಣ ತರಕಾರಿಗಳಾಗುತ್ತೆ ಸೊ ಈ ಇದಕ್ಕೆ ಶೀಘ್ರ ನಶಿಸುವ ಪದಾರ್ಥಗಳಂತ ಕರಿತೀವಿ ಆದ್ರೆ ಪೆರಿಷಬಲ್ಸ್ ಅಂತ ಕರಿತೀವಿ ಸೊ ಈವರೆಗೂ ಒಂದೂವರೆ ವರ್ಷದ ಒಂದು ಜರ್ನಿಯಲ್ಲಿ ಸ್ಟೋರಬಲ್ಸ್ ಮೇಲೆ ನಾವು ಹೊತ್ತು ಕೊಡ್ತಾ ಇದೆ ಸ್ಟೋರಬಲ್ಸ್ ಅಂದ್ರೆ ನಮ್ಮ ಎಣ್ಣೆ ಕಾಳಿರಬಹುದು ನಮ್ಮ ಈ ಈ ಪಲ್ಸಸ್ ಫುಡ್ ಗ್ರೇನ್ಸ್ ಇರ್ಬೋದು ಇದಕ್ಕೆ ನಾವು ತಂದಿದ್ದೇವೆ ಸೊ ಇನ್ನು ತರಕಾರಿಗೆ ತಂದಿಲ್ಲ ತರ್ಕಾರಿಗೆ ಈಗ ಈ ಹಂತದಲ್ಲಿ ತರ್ತಾ ಇದ್ದೀವಿ ಈಗ ಪ್ರಾರಂಭಿಕವಾಗಿ ಬಂಗಾರಪೆಟ್ಟು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಈಗ ಒಂದು ಕೆಲವು ಮಾರ್ಕೆಟ್ಗಳಲ್ಲಿ ತರಲಿಕ್ಕೆ ಒಂದ್ ಚಾಲೆಂಜ್ ಇದೆ ಯಾಕಂದ್ರೆ ಖರೀದಿ ಆಗಿಲ್ಲ ಅಂದ್ರೆ ಅಂತ ಸೊ ಸ್ಲೋಲಿ ವಿರ್ ಟ್ರೈ ಇಟ್ ಔಟ್ ಸೊ ತರಕಾರಿನ ಈವರೆಗೂ ತಂದಿಲ್ಲ ತರೋ ಅಂತ ಒಂದು ಪ್ರೋಗ್ರಾಮ್ ಇದೆ ಇದೆ ಅಂತ ಹೇಳಿ ಇದೀಗ ಮತ್ತೊಂದು ಕರೆ ಇದೆ ಮಹಾದೇವ ಸ್ವಾಮಿ ಅವರು ಕರೆ ಮಾಡಿದ್ದಾರೆ ಮಹಾದೇವ ಸ್ವಾಮಿ ಅವರ ನಮಸ್ಕಾರ ನಮಸ್ಕಾರ ಹಾ ಪ್ರಶ್ನೆ ಕೇಳಿ ಮಾಧೋಸ್ವಾಮಿ ಸ್ವಾಮಿ ಅವರೇ ಮೈಸೂರು ಸ್ಟಾರ್ಟ್ ಆಗಿದೆ ಇನ್ನು ಈಗ ಐವತ್ತು ಮಾರ್ಕೆಟ್ ಏನು ಹೇಳಿದೆ ಐವತ್ತು ಮಾರ್ಕೆಟ್ ಇನ್ನೊಂದು ಆರು ತಿಂಗಳ ಸಮಯದಲ್ಲಿ ಇಡೀ ಕರ್ನಾಟಕ ನೂರ ಐವತ್ತೇಳು ಮಾರ್ಕೆಟ್ ಆನ್ಲೈನ್ ಅಲ್ಲಿ ವ್ಯವಹಾರ ಮಾಡುವಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೇವೆ ಸರ್ ಇನ್ನೊಂದು ಪ್ರಶ್ನೆ ಪ್ರಾಯಶಃ ನಮ್ಮ ರೈತರ ಪರವಾಗಿ ಇದು ಬಹಳ ಮುಖ್ಯ ಅನಿಸುತ್ತೆ ಒಮ್ಮೆ ತಾವಾಗಲೇ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ನಮ್ಮ ರೈತರು ಮಾರುಕಟ್ಟೆಯನ್ನು ಪ್ರವೇಶಿಸಿದ ಸಂದರ್ಭದಲ್ಲಿ ಈಗಾಗಲೇ ತಾವು ಹೇಳ್ತಿದ್ವಿ ಕೃತ ಚೀಟಿ ಕೊಡಬೇಕು ಮುಂದೆ ಯಾವೆಲ್ಲ ಪ್ರಕ್ರಿಯೆಗಳಲ್ಲಿ ಈ ರೈತ ಭಾಗವಹಿಸಬೇಕಾಗತ್ತೆ ಈ ಒಂದು ಆನ್ಲೈನ್ ಮಾರುಕಟ್ಟೆಯಲ್ಲಿ ಓಕೆ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಇನ್ಫ್ಯಾಕ್ಟ್ ನಾನು ಇದನ್ನು ಹೇಳಬೇಕಂತ ಇದೆ ಸೊ ರೈತರಿಗೆ ಮಾಡಬೇಕಾಗಿರೋ ವಿಚಾರಗಳು ನಾಲ್ಕೇ ವಿಚಾರಗಳಿದೆ ಪ್ರಥಮವಾಗಿ ಅವರು ಒಂದು ಗೇಟ್ ಎಂಟ್ರಿಯನ್ನ ಒಂದು ನಮೂದಿಸಬೇಕು ಗೇಟ್ ಎಂಟ್ರಿ ಅಂದ್ರೆ ನಾವು ಆನ್ಲೈನ್ ಮಾರ್ಕೆಟ್ ಗೆ ತಿಳಿಸ್ತಾ ಇದ್ದೇವೆ ನಾನು ಇಷ್ಟು ಉತ್ಪನ್ನ ತಂದಿದ್ದೇನೆ ಮಾರಾಟಕ್ಕೆ ಯಾರ್ಯಾರು ಇಷ್ಟ ಇದಾರೆ ನನ್ನ ಉತ್ಪನ್ನ ಖರೀದಿ ಮಾಡಿ ಅಂತ ಹೇಳಿ ತಿಳಿಸ್ತಾ ಇದೀವಿ ಸೊ ಅದನ್ನ ನಾವು ಗೇಟ್ ಎಂಟ್ರಿ ಮುಖಾಂತರನೇ ನಾವು ಸ್ಟಾರ್ಟ್ ಮಾಡ್ತೀವಿ ಗೇಟ್ ಎಂಟ್ರಿಯಲ್ಲಿ ರೈತರು ಅವರ ಹೆಸರು ಅವರ ಹಳ್ಳಿ ಹೆಸರು ಮತ್ತೆ ತಂದಿರುವಂತಹ ಉತ್ಪನ್ನ ಎಷ್ಟಿದೆ ಎಷ್ಟು ಸರಾಸರಿ ತೂಕ ಏನಿದೆ ಅಂತ ಅವ್ರ ಮಾಹಿತಿ ಕೊಡಬೇಕು ಗಣಕೀಕೃತ ವ್ಯವಸ್ಥೆ ಅಲ್ಲೇ ಇಲ್ಲ ಬಹು ಮುಖ್ಯವಾಗಿ ಫೋನ್ ನಂಬರ್ ಕೊಡಬೇಕು ಫೋನ್ ನಂಬರ್ ಕೊಟ್ಟಿಲ್ಲ ಅಂದ್ರೆ ಎಸ್ ಎಂ ಎಸ್ ಗೆ ಹೋಗೋದಿಲ್ಲ ಸೊ ಅಲ್ಲಿ ನಿಂತಕೊಂಡು ಇದೆಲ್ಲ ಪ್ರಕ್ರಿಯೆ ನಲವತ್ತೈದು ಸೆಕೆಂಡ್ ಆಗುತ್ತೆ ಅಷ್ಟೇ ಸೊ ಇದನ್ನ ಫೋನ್ ನಂಬರ್ ಕೊಡಬೇಕಾಗುತ್ತೆ ಯಾಕಂದ್ರೆ ಮುಂದೆ ಆ ಒಂದು ಗೇಟ್ ಎಂಟ್ರಿ ಆದ ನಂತರ ಬರುವಂತ ಪ್ರಕ್ರಿಯೆನ ಬರೀ ಲಾಟ್ ಮತ್ತೆ ಈ ಫೋನ್ ನಂಬರ್ ಮಾತಾಡ್ಕೊಂಡೆ ಬ್ಯಾಂಕ್ ಅಕೌಂಟ್ ಮಾತಾಡುತ್ತೆ ಸೊ ಅದಕ್ಕಾಗಿ ಲಾಟ್ ನ ಗೇಟ್ ಎಂಟ್ರಿ ಮಾಡಿದ ತಕ್ಷಣ ಇಡೀ ದೇಶದಲ್ಲಿ ಯಾರ್ಯಾರು ನಮ್ಮ ಕರ್ನಾಟಕದಲ್ಲಿ ಖರೀದಾರ್ ಲೈಸೆನ್ಸ್ ತಗೊಂಡಿದ್ರೆ ಅವರು ಇದರಲ್ಲಿ ಭಾಗವಹಿಸಬಹುದು ಸೊ ಅವ್ರು ಭಾಗವಹಿಸಿದಾಗ ನಾವು ಒಂಬತ್ತು ಗಂಟೆಯಿಂದ ಹತ್ತು ಹನ್ನೊಂದು ಎರಡು ಮೂರು ಗಂಟೆವರೆಗೂ ಓಪನ್ ಮಾಡ್ತೀವಿ ಯಾರು ಬೇಕೋ ಅವರು ಅವರ ದರನ ನಮೂದಿಸಬಹುದು ಅಂತ ಹೇಳಿ ಮೂರು ಗಂಟೆಗೆ ಸೆಕ್ರೆಟರಿ ಅವರು ಬಿಡ್ ಫೈನಲೈಸೇಷನ್ ಅಂತ ಪ್ರೆಸ್ ಮಾಡಿದಾಗ ಉತ್ತಮ ಬೆಲೆ ಯಾರ್ದಿದೆ ಅದನ್ನ ಒಂದು ಎಸ್ ಎಂ ಎಸ್ ರೈತರಿಗೆ ಹೋಗುತ್ತೆ ಇದು ನಮ್ಮ ರೈತ ಬಾಂಧವ್ರು ಇದು ಎರಡನೇ ವಿಚಾರ ಏನ್ ಎಸ್ ಎಂ ಎಸ್ ಹೋಗುತ್ತೆ ನಿಮ್ಮ ಉತ್ಪನ್ನಕ್ಕೆ ಪ್ರತಿ ಕ್ವಿಂಟಲ್ಗೆ ಇಷ್ಟು ದರ ಬಂದಿದೆ ಅವ್ರಿಗೆ ಅರ್ಧ ಗಂಟೆ ಸಮಯ ಇದೆ ಅರ್ಧ ಗಂಟೆಯಲ್ಲಿ ಆ ಬೆಲೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅವ್ರು ರಿಜೆಕ್ಟ್ ಮಾಡಬಹುದು ಸೊ ಇದು ಎರಡನೇ ಮಹತ್ವಪೂರ್ಣವಾದ ಆಯ್ಕೆ ಸ್ವತಂತ್ರ ರೈತರಿಗೆ ಆಯ್ಕೆ ಸ್ವತಂತ್ರ ರೈತರಿಗಿದೆ ಆ ಬೆಲೆ ಇಷ್ಟ ಇಲ್ಲ ಅಂದ್ರೆ ನನ್ಗೆ ಬೇಡ ಮುಂದಿನ ದಿವಸ ಮಾರಾಟ ಮಾಡ್ತೀನಿ ನಿರಾಕರಿಸಬಹುದು ಇದು ಎರಡನೇ ವಿಚಾರ ಮೂರನೇ ವಿಚಾರ ಆ ಒಂದು ಅಗ್ರಿಮೆಂಟ್ ಎಸ್ ಅಂತ ಆದ್ಮೇಲೆ ಪೋಸ್ಟ್ ಆಪ್ಷನ್ ಸೇಲ್ ಆಕ್ಟಿವಿಟಿ ಅಂತ ಹೋಗುತ್ತೆ ಅಲ್ಲಿ ಅದನ್ನ ಎಲೆಕ್ಟ್ರಾನಿಕ್ ವೆಹಿಂಗ್ಸ್ ಕೇಲಲ್ಲಿ ತೂಕ ಮಾಡ್ತೀವಿ ಆ ಎಲೆಕ್ಟ್ರಾನಿಕ್ ವೆಹಿಂಗ್ಸ್ ಕೈಲಲ್ಲಿ ಎಷ್ಟು ತೂಕ ಬಂತು ಅದು ನಮೂದಿಸಬೇಕು ಕಂಪ್ಯೂಟರ್ ಅಲ್ಲಿ ಕಂಪ್ಯೂಟರ್ ನಮೂದಿಸಿದಾಗ ಆ ತೂಕ ಮತ್ತು ಬೆಲೆ ಎರಡು ಮಲ್ಟಿಪ್ಲೈ ಮಾಡಿ ಎಷ್ಟು ಮೊತ್ತ ರೈತರಿಗೆ ಹೋಗ್ಬೇಕಂತ ಹೇಳಿ ಒಂದು ಕಂಪ್ಯೂಟರ್ ಸ್ಲಿಪ್ ಬರ್ತದೆ ಅದು ಎಸ್ ಎಂ ಎಸ್ ಬರ್ತದೆ ಸೊ ನನ್ನ ರೈತ ಬಾಂಧವರಲ್ಲಿ ಬಹಳ ಮುಖ್ಯ ಮೊಬೈಲ್ ಅವ್ರದ್ ಮೊಬೈಲ್ ಅಥವಾ ಅವರ ಪಕ್ಕದಲ್ಲಿ ನನ್ನ ಫ್ರೆಂಡ್ಸ್ ಮೊಬೈಲ್ ಯಾರಾದ್ರೂ ಕೊಡಬಹುದು ಯಾಕಂದ್ರೆ ಮಾಹಿತಿ ಯಾಕಂದ್ರೆ ಕಂಪ್ಯೂಟರ್ ಬಿಲ್ ಇದೆ ಅಲ್ಲಿ ಎ ಪಿಎಂಸಿ ಸ್ಕ್ರೀನ್ ಅಲ್ಲಿ ಬರ್ತದೆ ಕಮಿಷನ್ ಏಜೆಂಟ್ ಹತ್ರ ಹೋದಾಗ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತಿವಿ ಇದಲ್ಲದೆ ಎಸ್ ಎಂ ಎಸ್ ಸವಲತ್ತು ಒಂದು ಮುಖ್ಯವಾದ ಸೌಲತ್ ಯಾಕಂದ್ರೆ ಈಗ ಎಲ್ಲರೂ ಹತ್ರ ಮೊಬೈಲ್ ಇದೆ ಎಸ್ ಎಂ ಎಸ್ ನೋಡುವಂತ ವಿಚಾರ ಇದೆ ಅವರಿಗೆ ನ ಕಳಿತಾ ಇದೆ ಈ ಮೂರು ವಿಚಾರ ಹೇಳಿದೀನಿ ನಾಲ್ಕನೇ ಬಹುಮುಖ್ಯವಾಗಿರುವ ವಿಚಾರ ರೈತ ಬಾಂಧವರಿಗೆ ಏನಂದ್ರೆ ಅವರು ತಂದಿರಂತ ಉತ್ಪನ್ನ ಈಗ ಪ್ರಾಯೋಗಿಕವಾಗಿ ಹದಿನೈದು ಮಾರ್ಕೆಟ್ ಅಲ್ಲಿ ಗುಣ ವಿಶ್ಲೇಷಣೆ ಮಾಡ್ತಾ ಇದೀವಿ ಅವರ ಉತ್ಪನ್ನ ಗುಣವಿಶ್ಲೇಷಣ ಮಾಡ್ತು ಅಂದ್ರೆ ಆ ಒಂದು ಉತ್ಪನ್ನ ಹೊರಗಿನ ಖರೀದಾರ್ ಖರೀದಿ ಮಾಡ್ತಾರೆ ಯಾಕಂದ್ರೆ ಹೊರಗಿನ ಖರೀದರು ಉತ್ಪನ್ನ ನೋಡೋದಿಲ್ಲ ಈ ಗುಣವಿಶ್ಲೇಷಣೆ ನಲ್ಲಿ ಕೊಟ್ಟಿರುವಂತ ಸರ್ಟಿಫಿಕೇಟ್ ಆಧಾರದ ಮೇಲೆ ಮಾಡ್ತಾರೆ ಇದು ಉಚಿತ ಇದು ಗುಣವಿಷಿಷ್ಟ ಇರಬಹುದು ಮಾತಾಡೋಣ ಇದು ಒಂದು ಕರೆ ಇದೆ ವಿಜಯಪುರದಿಂದ ಶ್ರೀಶೈಲ ಅವರು ಕರೆ ಮಾಡಿದ್ದಾರೆ ಶ್ರೀಶೈಲ ಅವರೇ ನಮಸ್ಕಾರ ಸರ್ ನಮಸ್ಕಾರ ಪ್ರಶ್ನೆ ಕೇಳಿ ಶ್ರೀಶೈಲ ಅವರೇ ಸರ್ ಈಗ ನಿಮ್ಮೆಲ್ಲಾ ದಯವಿಟ್ಟು ಶ್ರೀಶೈಲ ಅವರೇ ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ ಹಾ ಕೇಳಿ ಕೇಳ್ತಾ <mimitra> ಇಲ್ಲ <mimitra> ಶ್ರೀಶೈಲ ಅವರೇ ಈಗ ನಾನು ಹೇಳಿದ ಪ್ರಕಾರ ನಿಂಬೆ ಹಣ್ಣು ಆ ನೋಟಿಫೈಡ್ ಕಮೋಡಿಟೀಸ್ ಅಲ್ಲಿ ಇದೆ ಬಟ್ ಈಗ ನಿಂಬೆ ಹಣ್ಣು ಆನ್ಲೈನ್ ಮಾರ್ಕೆಟ್ ಅಲ್ಲಿ ತಂದಿಲ್ಲ ಯಾಕಂದ್ರೆ ಅದು ಪೆರಿಶುಬಲ್ ಐಟಮ್ ಇರೋದ್ರಿಂದ ಹಂತ ಹಂತವಾಗಿ ತರ್ತಾ ಇದೇವೆ ಅದನ್ನು ನಾವು ಇನ್ನು ಮುಂದಿನ ದಿವಸಗಳಲ್ಲಿ ಈ ಪೆರಿಶುಬಲ್ ಐಟಮ್ಸ್ ತರ್ಲಿಕ್ಕೆ ಯಾಕಂದ್ರೆ ಇದೊಂದು ಆಕ್ಷನ್ ಮೆಕ್ಯಾನಿಸಮ್ ಒಂದಾಯ್ತಂದ್ರೆ ಪಾರದರ್ಶಕತೆ ಹೆಚ್ಚಾಗುತ್ತೆ ಆನ್ಲೈನ್ ಮಾರ್ಕೆಟ್ಸ್ ಅಲ್ಲಿ ಆನ್ಲೈನ್ ಮಾರ್ಕೆಟ್ ಅಲ್ಲಿ ಕಂಪ್ಯೂಟರ್ ನಮೂದಿ ಆಗ್ಬೇಕು ಬೆಲೆ ನಮೂದಿ ಆಗ್ತದೆ ತೂಕ ನಮೂದಿ ಆಗ್ತದೆ ಬಿಲ್ ಬರ್ತದೆ ಇದಕ್ಕಾಗಿ ನಾವು ಇದನ್ನ ನಾವು ತರಲಿಕ್ಕೆ ಎಲ್ಲಾ ತರದ ಒಂದು ಒಂದು ಯೋಜನೆ ಹಾಕೊಂಡಿದೀವಿ ಮೊಬರ್ ಈ ಕುರಿತಾಗಿ ಈಗಾಗಲೇ ಇಲಾಖೆ ಕ್ರಮ ಕೈಗೊಳ್ತಾ ಇದೆ ಶ್ರೀಶೈಲ ಅವರಿಗೆ ಧನ್ಯವಾದಗಳು ಇದೀಗ ಆಸನದಿಂದ ಮಹಾದೇವಪ್ಪ ಅವರು ಕರೆ ಮಾಡಿದ್ದಾರೆ ಮಾಧವಪ್ಪಾವರೇ ನಮಸ್ಕಾರ ನಮಸ್ಕಾರ ಸರ್ ಪ್ರಶ್ನೆ ಕೇಳಿ ಹಾ ಸರ್ ಹಾ ಕೇಳಿ ಕೇಳಿ ಪ್ರಶ್ನೆ ಕೇಳಿ ದಯವಿಟ್ಟು ಕೇಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಮಹಾದೇವಪ್ಪಾ ನಮಸ್ಕಾರ ನೀವು ಆನ್ಲೈನ್ ನಮ್ಮ ಆಸನನಲ್ಲಿ ಹಾಹಾ ಕೆಪಂಸಿ ಮಾರ್ಕೆಟ್ ಇದೆ ಸರ್ ಅಲ್ಲಿ

ನೂರ ಐವತ್ತೇಳು ಮಾರ್ಕೆಟ್ ಅಲ್ಲದೆ ಮುನ್ನೂರ ಐವತ್ ನಾಲ್ಕು ಉಪ ಮಾರ್ಕೆಟ್ಗಳು ಅಲ್ಲದೆ ಈ ಉಗ್ರಣಗಳು ವೈಜ್ಞಾನಿಕವಾಗಿ ದಾಸ್ತಾನ್ ಮಾಡಿರುವಂತಹ ಉಗ್ರಣಗಳಿಗೆ ನಮ್ಮ ಕೃಷಿ ಮಾರಾಟ ನಿರ್ದೇಶಕರು ಅದನ್ನ ಉಪ ಮಾರ್ಕೆಟ್ ಅಂತ ಘೋಷಣೆ ಮಾಡ್ತಾರೆ ಈ ಉಗ್ರಣದಲ್ಲಿ ನೀವು ಉಗ್ರಣ ನಿಮ್ಮ ಮನೆ ಹತ್ತಿರದಲ್ಲಿದ್ದರೆ ಅಥವಾ ನಿಮ್ಮ ಒಂದು ನಿಮ್ಮ ಕ್ಷೇತ್ರದ ಹತ್ರದಲ್ಲಿ ವ್ಯಾಪ್ತಿಯಲ್ಲಿ ಇದ್ರೆ ನೀವು ಅಲ್ಲಿ ಇಟ್ಟು ಅದೇನೇ ನೀವು ನೇರವಾಗಿ ಆನ್ಲೈನ್ ಮಾರಾಟ ಮಾಡಬಹುದು ಅಂತ ಹೇಳಿ ಒಂದು ಘನ ಸರ್ಕಾರವು ಈ ಉಗ್ರನ ಆಧಾರಿತ ಮಾರಾಟ ಅಂತ ಹೇಳಿ ದೇಶದಲ್ಲಿ ಪ್ರಪ್ರಥಮವಾಗಿ ತಂದಿದೆ ಸೊ ಇದನ್ನ ನಾವು ತುಮಕೂರಲ್ಲಿ ಒಂದು ಪ್ರಯೋಗಿಕವಾಗಿ ಸ್ಟಾರ್ಟ್ ಮಾಡಿದ್ವಿ ಈಗ ಈ ವರ್ಷದಲ್ಲಿ ಒಂದು ಐದು ಇದ್ದೇವೆ ನಂತರ ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚಾಗಿ ಇದನ್ನು ಮಾಡಲಿಕ್ಕೆ ಒಂದು ವಿಚಾರ ಇದೆ ನೀವು ಮಾರ್ಕೆಟ್ ಬರಬೇಕಂತ ನಾವು ಈ ಉಗ್ರಣದಲ್ಲಿ ಇಟ್ಕೊಂಡು ಮಾರಾಟ ಮಾಡಬಹುದು ಸೊ ಈಗಾಗಲೇ ನಮ್ಮ ಅರ್ಸಿ ಮಾರ್ಕೆಟ್ ಮಾರ್ಕೆಟ್ ನಾವು ಫೆಬ್ರವರಿ ಎರಡು ಸಾವಿರದ ಹದಿನಾಲ್ಕರಲ್ಲೇ ತಗೊಂಡಿದ್ದೇವೆ ಸೊ ಅದೇ ಪ್ರಕಾರದಲ್ಲಿ ಉಳಿದ ಮಾರ್ಕೆಟ್ ಏನಿದೆ ನಿಮ್ಮ ಒಂದು ಹಾಸನ ಜಿಲ್ಲೆಯಲ್ಲಿ ಅದನ್ನು ಐವತ್ತು ಮಾರ್ಕೆಟ್ಗಳಲ್ಲಿ ಇದ್ರೆ ಅದನ್ನು ನಾವು ಹಂತ ಈ ಒಂದು ಪ್ಲಾಟ್ಫಾರ್ಮ್ ಫಾರ್ಮ್ ಅಡಿಯಲ್ಲಿ ತರ್ತೇವೆ ಒಂದು ವ್ಯಾಪ್ತಿಗೆ ತರ್ಲಿಕ್ಕೆ ಇಲಾಖೆಗೆ ಆಗಲೇ ಕೃಷಿಕರು ತಮ್ಮ ಹತ್ತಿರದ ಇರ್ತಕ್ಕಂಥ ಉಗ್ರಹಣಗಳನ್ನೂ ಸಹ ಈ ಒಂದು ವ್ಯವಸ್ಥೆಗೆ ಬಳಕೆ ಮಾಡ್ಕೋಬಹುದು ಅಂತ ಹೇಳಿ ನಾವು ಹೇಳ್ತಾ ಇದ್ರೆ ಇದೀಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳೋಣ ಆನಂತರ ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯಲಿದೆ ಭಾಯ ಬಹನ ನೀಮ್ ಕೋಟಿಂಗ್ ಯೂರಿಯಾ ಕೆ ಕಾರಣ ಆಪ್ಕಿ ಜಮೀನ್ ಕೋಚಾನೆಮೆ ಆಪ್ಕಿ ಫಸಲ್ ಕೋಚಾನೆಮೆ ಅವ್ರೇಮೆ ಈ ಬೇವು ಲೇಪಿತ ಯೂರಿಯಾದಿಂದ ಏನೇನ್ ಲಾಭ ಇದೆ ಇದನ್ನ ಕಡಿಮೆ ಹಾಕಿದ್ರೂ ಸಾಕು ಮತ್ತೆ ಕೀಟಗಳ ಕಾಟನು ಕಡಿಮೆ ನಮ್ ಭೂಮಿ ಇನ್ನು ಹೆಚ್ಚು ಫಲವತ್ತಾಗತ್ತೆ ಈ ಬೇವು ಲೇಪಿತ ಯೂರಿಯಾ ಕೃಷಿಗೆ ಮಾತ್ರ ಉಪಯೋಗಕ್ಕೆ ಬರುತ್ತೆ ಕೇಂದ್ರ ಸರ್ಕಾರ ದಾಖಲೆ ಪ್ರಮಾಣದಲ್ಲಿ ಯೂರಿಯಾ ಉತ್ಪಾದನೆ ಮಾಡಿದೆ ಹಾಗಾಗಿ ಬೇವು ಲೇಪಿತ ಯೂರಿಯಾ ಎಲ್ಲಾ ಕಡೆನೂ ಸುಲಭವಾಗಿ ಸಿಗತ್ತೆ ಇದು ಇನ್ನೂ ಒಳ್ಳೆ ವಿಷಯ ಬೇವು ಲೇಪಿತ ಯೂರಿಯಾದ ವರದಾನ ಸಮೃದ್ಧ ಬೆಳೆ ಸಂತೃಪ್ತ ರೈತ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ರೈತ ಬಂದವರಿಗೆ ಆತ್ಮೀಯ ಸ್ವಾಗತ ಸರ್ ಇದು ಈಗಾಗಲೇ ತಾವು ಈ ಗುಣವಿಶ್ಲೇಷನ್ ಬಗ್ಗೆ ಮಾತಾಡ್ತಾ ಇದ್ರಿ ಎಲ್ಲೋ ಒಂದು ಕಡೆ ನಮ್ಮ ಕೃಷಿಕರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಸಿಗಬೇಕು ಅನ್ನೋದಾದರೆ ಸಿದ್ಧತೆ ಮಾರುಕಟ್ಟೆಗೆ ಯಾವ ರೀತಿ ಅವರು ಉತ್ಪನ್ನಗಳ ಸಿದ್ಧತೆ ಮಾಡಬೇಕು ವಿಂಗಡಣೆ ಮಾಡಬೇಕು ಪ್ರಾಥಮಿಕ ಮೌಲ್ಯವರ್ಧನೆ ಮಾಡಬೇಕು ಇದರ ಬಗ್ಗೆ ನಿಮ್ಮ ಮಾರ್ಕೆಟ್ ನಲ್ಲಿ ಏನೇನು ವ್ಯವಸ್ಥೆಗಳನ್ನು ಈಗಾಗಲೇ ಕಲ್ಪಿಸಲಾಗಿದೆ ರಘುರ್ ತುಂಬಾ ಒಳ್ಳೆ ಪ್ರಶ್ನೆ ಆಕ್ಚುಲಿ ಎರಡು ವಿಚಾರ ಇದೆ ಒಂದು ಪ್ರಾಥಮಿಕ ಮೌಲ್ಯ ವರ್ಧನೆ ಅನ್ನೋದು ಒಂದು ಇನ್ನೊಂದು ಬಂದು ವಿಶ್ಲೇಷಣೆ ಅನ್ನೋದು ಇನ್ನೊಂದು ಸೊ ಪ್ರಾಥಮಿಕ ಮೌಲ್ಯವರ್ಧನೆ ಅಂತ ಹೇಳಿ ಈ ಘನ ಸರ್ಕಾರವು ಮಹತ್ವಪೂರ್ಣವಾಗಿರುವಂತಹ ನಿರ್ಧಾರ ತಗೊಂಡಿದೆ ಇಡೀ ದೇಶದಲ್ಲಿ ಏನಂದ್ರೆ ರೈತರು ತಂದಿರುವಂತಹ ಉತ್ಪನ್ನನ ಈಗ ನಾವು ಅರವತ್ತೈದು ಮಾರ್ಕೆಟ್ಗಳಲ್ಲಿ ಯೋಜನೆ ಹಾಕೊಂಡ್ತಾ ಇದೇವೆ ಸೊ ಪ್ರಥಮ ಹಂತದಲ್ಲಿ ಬೆಳ್ಳಾರಿ ಚಿತ್ರದುರ್ಗ ಗದಗಲ್ ಅಂತ ಇಂತ ಮಾರ್ಕೆಟ್ಗಳಲ್ಲಿ ಇನ್ನೊಂದು ಎರಡು ತಿಂಗಳಲ್ಲಿ ಜಾರಿ ಆಗ್ತದೆ ಇದೇನಿದೆ ಅಂದ್ರೆ ದೊಡ್ಡ ಮಿಷಿನ್ಗಳು ಹೆಚ್ಚು ಕಡಿಮೆ ನಮ್ಮ ಒಂದು ದೊಡ್ಡ ಎರಡು ಗೋಡೌನ್ ಸೈಜ್ ಇರುವಂಥ ಮಿಷಿನ್ಗಳು ಈ ರೈತರು ತಂದಿರುವಂಥ ಉತ್ಪನ್ನನ ಈ ಮಿಷಿನ್ ಮೇಲೆ ಕೇಳ್ಕೊಂಡು ಮತ್ತೆ ಅದನ್ನು ಸೀವ್ ಮಾಡಿ ಕಸ ಕಡ್ಡಿ ಇವೆಲ್ಲ ತೇವಾಂಶ ತೆಗೆದು ಆಟೋಮ್ಯಾಟಿಕ್ ಆಗಿ ಪ್ಯಾಕ್ ಮಾಡಿ ಕೊಡುವಂಥ ಒಂದು ವಿಚಾರ ಇದೇನು ಅಂದರೆ ಪ್ರಾಥಮಿಕ ಮೌಲ್ಯವರ್ಧನೆ ಈಗ ಖರೀದಾರ್ ಏನು ಮಾಡ್ತಾ ಇದಂದ್ರೆ ಇದನ್ನು ತಗೊಂಡು ಸ್ವಚ್ಛ ಮಾಡಿಸ್ಕೊಂಡು ಮಾರಾಟ ಮಾಡ್ತಾ ಇದ್ದ ನಾನೀಗಾಗಲೇ ತಮಗೆ ಹೇಳಿದೆ ಖರೀದಾರು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೂಗ್ತಾನೆ ಅಂತ ಹೇಳಿ ಯಾಕಂದರೆ ಭರವಸೆ ಇಲ್ಲ ಈಗ ಹೊರಗಿನ ಖರೀದಾರಿ ಇರ್ಬೋದು ಅಥವಾ ಲೋಕಲ್ ಖರೀದಾರಿ ಇರ್ಬೋದು ಓ ಮಿಷಿನ್ ಕ್ಲೀನ್ ಮಾಡಿದಪ್ಪ ನಾನು ಇದಕ್ಕೆ ಹೆಚ್ಚು ದರ ಕೊಡಬಹುದು ಅಂತ ಹೇಳಿ ಒಂದು ವಿಚಾರ ಸೊ ಇದನ್ನ ಎ ಪಿ ಎಂ ಸಿ ಅಲ್ಲಿ ಈ ತರ ಇನ್ಫ್ರಾಸ್ಟ್ರಕ್ಚರ್ನ ನಾವು ಮಾಡ್ತಾ ಇದ್ದೇವೆ ಇದಲ್ಲದೆ ಪ್ಯಾಕ್ಸ್ ಮೂಲದಲ್ಲಿ ಇದು ಕರ್ನಾಟಕ ಸರ್ಕಾರದ ಮತ್ತೆ ಒಂದು ವಿನೂತನ ಕಾರ್ಯಕ್ರಮ ಅಂದ್ರೆ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಆ ಹಂತದಲ್ಲೇ ಕ್ಲೀನ್ ಆಗಬೇಕು ಆ ಹಂತದಲ್ಲೇ ನೋಡಿ ನೀವು ಟಿವಿಯಲ್ಲಿ ನೋಡಬಹುದು ಚಿಲೀಸ್ ಇದು ವಿಶ್ಲೇಷಣೆಗೆ ಬರ್ತೀನಿ ನಾನು ಇದನ್ನ ನಾವು ಕ್ಲೀನ್ ಮಾಡ್ತಾ ಇದ್ದೇವೆ ಸೊ ಈ ತರದ ಒಂದು ಈ ಪ್ರೈ ಪ್ರಾಥಮಿಕ ಮೌಲ್ಯವರ್ಧನೆ ಮಾಡ್ತು ಅಂದ್ರೆ ರೈತರಿಗೆ ಒಳ್ಳೆ ರೇಟ್ ಸಿಗಬೇಕು ಅನ್ನೋದು ಒಂದು ಕಾರ್ಯಕ್ರಮ ಬಟ್ ಗುಣ ವಿಶ್ಲೇಷಣೆ ದಯವಿಟ್ಟು ಸ್ಕ್ರೀನ್ ಅಲ್ಲಿ ನೋಡಬಹುದು ಇದು ನಮ್ಮ ಚಿಲೀಸ್ ನಮ್ಮ ಒಂದು ಹುಬ್ಳಿಯಲ್ಲಿ ನಾವು ಹಾಕಿದ್ದೇವೆ ಮೆಣಸಿನಕಾಯಿ ಖರೀದರಿಗೆ ಏನ್ ಬೇಕು ಆ ಒಂದು ಮೆಣಸಿನಕಾಯಿಯಲ್ಲಿ ಎಷ್ಟು ಹುದ್ದ ಇದೆ ಎಷ್ಟು ಮುರಿದಿದೆ ಅದರಲ್ಲಿ ಬೀಜಗಳು ಎಷ್ಟಿದೆ ಕಲರ್ ಹೋಗಿರೋದು ಗುಣ ವಿಶ್ಲೇಷಣೆ ಅಂತ ಇದಕ್ಕೆ ಅಂತ ಕರಿತೀವಿ ವೈಜ್ಞಾನಿಕವಾಗಿ ಇದು ದೇಶದಲ್ಲಿ ಎಲ್ಲೂ ಇಲ್ಲ ಇದು ನಮಗೆ ಸೀಡಾಕ್ ಅವರು ಮಾಡಿಕೊಟ್ಟಿರುವಂತದ್ದು ಇದರಲ್ಲಿ ಕಂಪ್ಯೂಟರ್ ಅಲ್ಲೇ ಬಂದ್ಬಿಡ್ತದೆ ಕಂಪ್ಯೂಟರ್ ರಿಪೋರ್ಟ್ ನೋಡಿ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಇದ್ರಲ್ಲಿ ಇಷ್ಟು ಇದೆ ಇದ್ರ ಇಷ್ಟು ವಿಶ್ಲೇಷಣೆ ಇದೆ ಅಂತ ಹೇಳ್ತಾ ಇದೆ ಇದೇ ಪ್ರಕಾರ ಹತ್ತಿಗಿದೆ ಇದೇ ಪ್ರಕಾರ ನಮ್ಮ ಕಾಳುಗಳಿಗೆ ಇದೆ ಗುಣ ವಿಶ್ಲೇಷಣೆ ಆಧಾರದ ಮೇಲೆ ದರ ಮಾಡ್ತಾರೆ ಅಂತ ಇಲ್ಲಿ ಒಂದು ಈ ಗುಣ ವಿಶ್ಲೇಷಣೆ ಅನ್ನೋದು ಮೂರನೇ ಪಾರ್ಟಿಯಿಂದ ಮಾಡ್ತಾ ಇದೀವಿ ಯಾಕಂದ್ರೆ ಯಾಕೆ ಈ ಡಿಪಾರ್ಟ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಈ ಮೂರನೇ ಪಾರ್ಟಿ ಅವರು ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅಕ್ರೆಡಿಟ್ ಮಾಡ್ಕೊಂಡು ಬಂದಿರ್ತಾರೆ ಮಾಡ್ತಾರೆ ನಿಮ್ಮ ವಿಶ್ಲೇಷಣೆ ಸರ್ಟಿಫಿಕೇಟ್ ಕೊಡ್ತಾರೆ ದೂರದ ಖರೀದಾರ ಸರ್ಟಿಫಿಕೇಟ್ ನೋಡಿಕೊಂಡು ಖರೀದಿ ಮಾಡ್ತಾನೆ ನಾಳೆ ಗುಣ ಮಟ್ಟ ನೀವು ಕೊಟ್ಟಿರೋ ಸರ್ಫೇ ಸರ್ಟಿಫಿಕೇಟ್ ಇದು ಬೇರೆ ಇದ್ರೆ ಯಾರು ಜವಾಬ್ದಾರಿ ಅದಕ್ಕೆ ನೀವು ಜವಾಬ್ದಾರಿ ಆಗ್ತಾರೆ ಯಾರು ಈ ಥರ್ಡ್ ಪಾರ್ಟಿ ಸರ್ಟಿಫಿಕೇಟ್ ಮಾಡೋ ಜವಾಬ್ದಾರಿ ಆಗ್ತಾನೆ ಇದೆಲ್ಲ ನಾವು ನೋಡಿ ಹಾಗಾಗಿ ಇದು ಪಾರದರ್ಶಕತೆ ನಮಗೆ ಬರಬೇಕು ಹೊರಗಿನ ಖರೀದಾರಿಗೆ ಅದರಿಂದ ಕಂಟ್ರೋಲ್ ಸ್ಯಾಂಪಲ್ ಟೆಸ್ಟ್ ಮಾಡ್ತೀವಿ ಈ ಕರ್ನಾಟಕದಲ್ಲಿ ಹದಿನೈದು ಮಾರ್ಕೆಟ್ ಅಲ್ಲಿ ಹದಿನೈದು ಗುಣ ವಿಶ್ಲೇಷಣೆ ಮಾಡ್ತಾ ಇದೀವಿ ನಮ್ಮ ರೈತ ಬಾಂಧವರಿಗೆ ಇದು ಉಚಿತ ಸೇವೆ ಕೊಡ್ತಾ ಇದೇವೆ ಇದನ್ನು ಉಪಯೋಗಿಸ್ಕೋಬೇಕು ಇದನ್ನ ಯಾಕಂದ್ರೆ ಗುಣಮಟ್ಟ ಆಧಾರಿತ ವ್ಯವಹಾರ ಆಗಬೇಕು ಒಳ್ಳೆ ರೈತ ಒಳ್ಳೆ ಮಾಲ್ ತಂದ್ರೆ ಅವರಿಗೆ ಒಳ್ಳೆ ರೇಟ್ ಸಿಗಬೇಕು ಕಸ ಕಡ್ಡಿ ತಂದಿರೋವನಿಗೆ ಕಡಿಮೆ ರೇಟ್ ಸಿಗುತ್ತೆ ಇದೆ ನಲವತ್ತೇಳು ಮಾರ್ಕೆಟ್ ಅಲ್ಲಿ ಇದನ್ನ ನಾವು ಲ್ಯಾಬೋಟರಿ ಹಾಕಿದ್ದೇವೆ ಹದಿನೈದು ಮಾರ್ಕೆಟ್ ಅಲ್ಲಿ ಕಂಪ್ಲೀಟ್ ನಾವು ಈ ಮೂರನೇ ಪಾರ್ಟಿಯಿಂದ ಮಾಡ್ತಾ ಇದ್ದೇವೆ ಈಗ ಹಂತ ಹಂತ ಹಂತವಾಗಿ ಈ ವರ್ಷದಲ್ಲಿ ಇನ್ನೊಂದು ಐವತ್ತು ಮಾರ್ಕೆಟ್ ನ ಜೋಡಣೆ ಮಾಡ್ತೇವೆ ಮುಂದಿನ ವರ್ಷದೊಳಗೆ ಬೈ ಎಂಡ್ ಆಫ್ ನೆಕ್ಸ್ಟ್ ಇಯರ್ ಎಲ್ಲಾ ಮಾರ್ಕೆಟ್ ಅಲ್ಲಿ ಗುಣವಿಶ್ಲೇಷಣ ಆಗಬೇಕು ಮತ್ತೆ ಎಲ್ಲ ಒಂದೇ ರೂಪದಲ್ಲಿ ಆಗೋದಿಲ್ಲ ಸೊ ಫಸ್ಟ್ ಫಿಫ್ಟೀನ್ ಪರ್ಸೆಂಟ್ ಆಗಲಿ ನೆಕ್ಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಲಿ ಫಿಫ್ಟಿ ಪರ್ಸೆಂಟ್ ಹಂತ ಹಂತವಾಗಿ ನಾವು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ಹದಿನೈದು ಹತ್ತು ಮಾರ್ಕೆಟ್ ಅಲ್ಲಿ ಬೆಳ್ಳಾರಿ ಗದಗ ನಮ್ಮ ಮುಂಡರ್ಗಿ ರೋನು ಹುಬ್ಳಿ ಚಿತ್ರದುರ್ಗ ಈ ಮಾರ್ಕೆಟ್ಗಳಲ್ಲಿ ತುಂಬಾ ಯಶಸ್ವಿಯಾಗಿ ಈ ಒಂದು ನಡೀತಾ ಇದೆ ಸೊ ಗುಣಮಟ್ಟ ಆಧಾರಿತ ಒಂದು ಮಾರಾಟ ಆಯಿತು ಅಂದ್ರೆ ರೈತರಿಗೆ ಒಂದು ಪ್ರೇರೇಪಣೆ ಸಿಗುತ್ತೆ ನಾನು ಒಳ್ಳೆ ಮಾಲ್ ಸಿಗುತ್ತೆ ಅಂತ ಆಗುತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕೆಲಸ ಆಗ್ತಾ ಇದೆ ಅಂತ ಹೇಳಿ ಇದೀಗ ಒಂದು ಗುಣ ವಿಶ್ಲೇಷಣೆ ಸೇವೆ ರೈತ ಬಾಂಧವರಿಗೆ ಉಚಿತವಾಗಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಅಂತ ಹೇಳಿ ಇದೀಗ ತಿಪ್ಟೂರ್ನಿಂದ ಲೋಕೇಶ್ ಅವರು ಕರೆ ಮಾಡಿದ್ದಾರೆ ಲೋಕೇಶ್ ಅವರೇ ನಮಸ್ಕಾರ ಹಲೋ ನಮಸ್ಕಾರ ಲೋಕೇಶ್ ಪ್ರಶ್ನೆ ಕೇಳಿ ದಯವಿಟ್ಟು ಲೋಕೇಶ್ ಅವರೇ ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ ಓಕೆ ಸರ್ ಓಕೆ ಸರ್ ನಮಸ್ಕಾರ ಸರ್ ಹಾ ನಮಸ್ಕಾರ ಕೇಳಿ ಸರ್ ಈಗ ನಮ್ ಚಿತ್ರೂರ್ ಲೊಕೇಶನ್ ಅಂತ ಮಾತಾಡ್ತೀವಿ ಸರ್ ಆನ್ಲೈನ್ ಟ್ರೇಡಿಂಗ್ ವ್ಯವಸ್ಥೆ ಸಂಪೂರ್ಣ ಜಾರಿ ಆಗಿಲ್ಲ ಸರ್ ಇನ್ನು ಇಲ್ಲಿ ಚಿತ್ರೂರು ಕೊಬ್ಬರಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಜಾರಿ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇನ್ನು ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಬೇಕು ಲೋಕೇಶ್ ಅವರೇ ಇಲ್ಲ ಅಂದ್ರೆ ನಮಗೆ ಸರಿಯಾಗಿ ಕೇಳೋದಿಲ್ಲ ಇಲ್ಲಿ ಇಲ್ಲ ಸರ್ ಇಲ್ಲ ಇಲ್ಲ ಹಾ ಸರ್ ಈಗ ಆ ಲೈನ್ ಸರ್ ಅಂದ್ರೆ ಸುಮ್ನೆ ಲೆಕ್ಕದಲ್ಲಿ ಮಾತ್ರ ಟ್ರೇಡಿಂಗ್ ವ್ಯವಸ್ಥೆ ನಡೀತಾ ಇದೆ ಆ ಸರ್ ನಾವು ಆನ್ಲೈನ್ ಒಂದ್ಸಲಿ ಪಾರ್ಟಿಸಿಪೇಟ್ ಮಾಡಿದೀವಿ ಸರ್ ನಾವಿಲ್ಲಿ ಇಲ್ಲಿ ಒಬ್ರಿನಾ ಇದುವರೆಗೂ ಕೂಡ ನಮಗೇನ್ ಟ್ರೇಡಿಂಗ್ ಮಾಡಿಸೋದಿಕ್ಕೆ ಯಾರು ಕೂಡ ಸೆಕ್ರೆಟರಿ ಆಗ್ಲಿ ಇರೋ ಇನ್ನೊಬ್ಬರಾಗ್ಲೇ ಯಾರು ಮುಂದೆ ಬರ್ತಿತ್ತಲ್ಲ ಅದಕ್ಕೆ ನಮ್ಗೆ ಏನ್ ಬೆನಿಫಿಟ್ ಇದೆ ರೈತನ್ಗೆ ಅಂತ ಪ್ರಶ್ನೆ ಕರೆದ್ರನ್ನ ಓಕೆ ಲೋಕೇಶ್ ಅವ್ರೆ ತಮ್ಮ ಪ್ರಶ್ನೆಗೆ ಈಗಾಗಲೇ ನಾನು ಇಂಟ್ರೊಡಕ್ಷನ್ ಅಲ್ಲಿ ನಾನು ಒಂದು ಒಂದು ವಿಚಾರ ಹೇಳಿದ್ದೀನಿ ಆನ್ಲೈನ್ ಟ್ರೇಡಿಂಗ್ ಅನ್ನೋದು ಐದು ಅಂಶಗಳಿದೆ ಪ್ರಥಮವಾಗಿ ರೈತರು ತಂದಿರುವಂಥ ಉತ್ಪನ್ನ ನಾವು ಪಾರದರ್ಶಕವಾಗಿ ದಾಖಲೆ ಮಾಡಿಸೋದು ಒಂದನೇ ಹಂತ ಎರಡನೇ ಹಂತ ಬಂದಿರುವಂಥ ಉತ್ಪನ್ನನ್ನ ಖರೀದಾರರು ಖರೀದಿ ಮಾಡಲಿಕ್ಕೆ ಆನ್ಲೈನ್ ಮುಖಾಂತರ ಅವರ ಬಿಡ್ಗಳು ಹಾಕೋದು ಎರಡನೇ ಹಂತ ಖರೀದಿಗೆ ಬಂದಿರುವಂಥ ಬಿಡ್ಗಳಲ್ಲಿ ಹೈಯೆಸ್ಟ್ ಬಿಡ್ ಯಾವುದು ಅಂತ ಘೋಷಣೆ ಮಾಡೋದು ವಿನ್ನರ್ ಡಿಕ್ಲೇ ಲಿಸ್ಟ್ ಡಿಕ್ಲೇರೇಷನ್ ಮಾಡೋದು ಮೂರನೇ ಹಂತ ಮತ್ತೆ ಬಂದಿರುವಂಥ ಒಟ್ಟು ತೂಕದ ಆಧಾರ ಮತ್ತು ಬೆಲೆ ಆಧಾರದ ಮೇಲೆ ಕಂಪ್ಯೂಟರೈಸ್ಡ್ ಬಿಲ್ ಕೊಡೋದು ನಾಲ್ಕನೇ ಹಂತ ಇದಕ್ಕೆ ಹೊರಗೆ ಹೋಗುವುದು ಕೊಡುವಂಥದ್ದು ಈ ಪರ್ಮಿಟ್ ಐದು ಹಂತಗಳು ಅಲ್ಲ ಇಡೀ ನೂರ ಆರು ಮಾರ್ಕೆಟ್ಗಳಲ್ಲಿ ನಡ್ಕೊಂಡು ಬರ್ತಾರೋ ಅಂತ ಒಂದು ವಿಚಾರ ಏನು ನಡೆದಿಲ್ಲ ಅಂದರೆ ನಮ್ಮ ಟಿಪ್ಟೂರ್ ಮಾರ್ಕೆಟಲ್ಲ ಯಾವುದೇ ಮಾರ್ಕೆಟಲ್ಲಿ ಆನ್ಲೈನ್ ಪೇಮೆಂಟ್ ಆಗಿಲ್ಲ ಆನ್ಲೈನ್ ಪೇಮೆಂಟ್ ವಿಚಾರ ತಮಗೆ ಗೊತ್ತಿದೆ ಆ ಒಂದು ಆನ್ಲೈನ್ ಪೇಮೆಂಟ್ನ ಪ್ರಯೋಗಿಕವಾಗಿ ನಾವು ಟಿಪ್ಟೂರಲ್ಲಿ ತೊಗೊಂಡಿದ್ದೇವೆ ಇದರಲ್ಲಿ ರೈತರ ಒಂದು 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 ಫಾರ್ಮರ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಒಂದು ಕಡೆ ಆದರೆ ಖರೀದಾರರು ನಾವು ಎಲ್ಲಿಂದ ದುಡ್ಡು ತರಲಿ ಅಂತ ಹೇಳಿ ಕ್ಯಾಶ್ ಕ್ರೆಡಿಟ್ ಇರ್ಬೋದು ಕಮಿಷನ್ ಚಿಂತ ಅಡ್ವಾನ್ಸ್ ತೊಗೊಂಡಿದ್ದೀವಿ ಅದನ್ನ ಸೊ ಈ ಹಲವಾರು ಕಾರ್ಯಕ್ರಮಗಳು ಆನ್ಲೈನ್ ಪೇಮೆಂಟು ಜಾರಿಗೆ ತಂದಿಲ್ಲ ಸೊ ಆನ್ಲೈನ್ ಪೇಮೆಂಟು ಮುಂದಿನ ದಿವಸಗಳಲ್ಲಿ ಜಾರಿಗೆ ತರುವಂಥ ಎಲ್ಲ ತರದ ಪ್ರಯತ್ನಗಳನ್ನ ನಾವು ಪಡ್ತಾ ಇದ್ದೇವೆ ಬಟ್ ಉಳಿದಂಗೆ ಎಲ್ಲ ಥರದ ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ಪ್ರಕಾರ ನಾನು ರೈತ ಬಾಂಧವರಿಗೆ ಕೇಳ್ಕೊಂಡಿರೋದ ವಿಚಾರ ಏನಂದ್ರೆ ನೀವು ಬಿಳಿ ಚೀಟಿ ಎಲ್ಲೇ ಕೊಟ್ಟರು ಕೇಳಬಾರದು ನೀವು ನಿಮ್ಮ ಹಕ್ಕನ್ನು ಚಲಾಯಿಸಿ ನಮಗೆ ಕಂಪ್ಯೂಟರೈಸ್ ಬಿಲ್ಲೇ ಕೇಳಬೇಕು ಅಂತ ನಿಮ್ಮ ಒಂದು ಜವಾಬ್ದಾರಿ ಜೊತೆ ಕೈ ಜೋಡಿಸಿದ್ದಾದಲ್ಲಿ ಯಶಸ್ವಿಯಾಗಿ ಇದು ಅನುಷ್ಠಾನಗೊಳ್ಳುತ್ತೆ ಇದೀಗ ಮತ್ತೊಂದು ಕರೆ ಇದೆ ರಾಯಚೂರಿನಿಂದ ಈರಪ್ಪ ಇವರು ಕರೆ ಮಾಡಿದ್ದಾರೆ ಯೂರಪ್ಪ ಅವರು ನಮಸ್ಕಾರ ಏನಂದ್ರೆ ನಮ್ದು ರೈತರ ಮಾಲ ಏನ್ ಹೋಯ್ತೀವಲ್ಲ ನಾವು ಮಾರ್ಕೆಟ್ಗೆ ಆ ಓದಲ್ಲಿ ಮತ್ತೆ ಆಮೇಲೆ ಇದು ತಗೊಂತ ಇದಾರೆ ಮೇಡಮ್ ಎರಡು ಪರ್ಸೆಂಟೇಜ್ ಮುಟ್ಟಾ ಇದಾರೆ ಅಮಲಿ ಅಮಲಿ ಮುಡ್ತಾ ಇದಾರೆ ಮತ್ತೆ ಹಲೋ ಮೇಡಮ್ ಹೇಳಿ ಏನಪ್ಪ ಹೇಳಿ ಹಾ ಮೇಡಮ್ ಸರ್ ಇದು ನಮ್ ಮಾರ್ಕೆಟ್ ಅಲ್ಲಿ ಹೋದಲ್ಲಿ ಎರಡು ಪರ್ಸೆಂಟೇಜ್ ಮತ್ತೆ ಅಮಲಿ ಮುಡ್ತಾ ಇದಾರೆ ಮತ್ತೆ ಆಮೇಲೆ ಕಮಿಷನ್ ಮತ್ತೆ ಇದೆ ಸರ್ ಇಷ್ಟ ಅಂತ ಹೇಳಿ ಮತ್ತೆ ಅದಕ್ಕೆ ಅದಕ್ಕೆ ಏನು ಕ್ರಮ ತಗೊಂತಿ ಅಂತ ಆಯ್ತು ಅರ್ಥ ಆಯ್ತು ತಮ್ಮ ಪ್ರಶ್ನೆ ಈಗಾಗಲೇ ನಾನು ನಿಮ್ಮ ರೈತರು ಉದಾಹರಣೆ ಕೊಟ್ಟಿದ್ದೇನೆ ಒಂದು ಕಮಿಷನ್ ಏಜೆಂಟ್ ನಾವು ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿರೋದು ಕಳೆದ ಹದಿನೈದು ದಿವಸ ಮಾಡಿರೋ ವಿಚಾರ ನಿಮ್ಗೆ ತಿಳಿಸಿದ್ದೇನೆ ಮತ್ತೆ ನಾನು ಕೇಳಿಕೊಳ್ಳೋದು ನಮ್ಮ ರೈತ ಬಾಂಧವರಿಗೆ ದಯವಿಟ್ಟು ನಿಮ್ಮ ಹಕ್ಕುಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಯಾವುದೇ ತರದ ಕಮಿಷನ್ ರೈತರು ಯಾರಿಗೆ ಕೊಡೋ ಅಂತ ವಿಚಾರ ಇಲ್ಲ ಯಾರಾದ್ರೂ ಕೇಳಿದ್ರೆ ನೀವು ಅದನ್ನ ಅಪೋಸ್ ಮಾಡಬೇಕು ಮತ್ತೆ ಸಂಬಂಧಪಟ್ಟಿರುವಂತಹ ಸೆಕ್ರೆಟರಿ ತಿಳಿಸಬೇಕು ನೀವೇ ಆಯ್ಕೆ ಮಾಡಿರುವಂತಹ ಅಧ್ಯಕ್ಷರಿಗೆ ತಿಳಿಸಬೇಕು ಮತ್ತೆ ಅಲ್ಲಿ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ತಿಳಿಸಬೇಕಾಗುತ್ತೆ ನಮ್ಮ ಸದ್ಯದಲ್ಲಿ ಯಾವುದೇ ಕ್ರಮ ತೆಗೆದುಕೊಳ್ಳಿಕ್ಕೆ ಇಲಾಖೆ ಸಿದ್ಧ ಇದೆ ಅಂತೇಳಿ ಇದೀಗ ಇನ್ನೊಂದು ಭಾಳ ಪ್ರಮುಖವಾದ ಪ್ರಶ್ನೆ ಎಲ್ಲ ಒಂದು ಕಡೆ ಈ ಎಲ್ಲ ಪ್ರಶ್ನೆಗಳನ್ನು ನೋಡ್ತಾ ಇದ್ದಾಗ ಅನಿಸ್ತಾ ಇದೆ ನಮ್ಮ ಈ ಭಾಗಿದಾರರು ಅದು ಕೃಷಿಕರಾಗಿರ್ಬೋದು ಖರೀದಿದಾರರಾಗಿರ್ಬೋದು ನಮ್ಮ ಬ್ಯಾಂಕ್ನವರಾಗಿರ್ಬೋದು ಎಲ್ಲ ಒಂದು ಕಡೆ ಈ ಕುರಿತಾದ ಮಾಹಿತಿ ಕೊರತೆ ಇದೆ ಅಂತೇಳಿ ಆದಷ್ಟು ಜಾಗೃತಿ ಮೂಡಿಸಲಿಕ್ಕೆ ಈ ಒಂದು ವ್ಯವಸ್ಥೆ ಹೊಸ ವ್ಯವಸ್ಥೆ ಭಾಳಷ್ಟು ದಿನ ಆ ಒಂದು ವ್ಯವಸ್ಥೆಯಲ್ಲಿ ಇದ್ದರು ನಮ್ಮ ರೈತರು ಈ ಹೊಸ ವ್ಯವಸ್ಥೆಗೆ ಹೊಂದಿಕೊಳ್ಳಲಿಕ್ಕೆ ಸ್ವಲ್ಪ ಸಮಯ ಕೋಶ ಬೇಕಾಗುತ್ತೆ ಈ ಮಾಹಿತಿ ತಿಳಿಸ್ಲಿಕ್ಕೆ ಏನು ಜಾಗೃತಿ ಕಾರ್ಯಕ್ರಮಗಳು ಇಲಾಖೆ ಮಾಡ್ತಾ ಇದೆ ಇದು ಇದು ಒಂದು ಸ್ಟೇಕ್ ಹೋಲ್ಡರ್ ಎಜುಕೇಶನ್ ಒಂದು ಬೃಹತ್ ಕಾರ್ಯಕ್ರಮ ನಮ್ಮ ಕೃಷಿ ಮಾರುಕಟ್ಟೆ ಇಲಾಖೆ ತಗೊಂಡಿದೆ ಇದಕ್ಕೆ ಕಾರಣ ಹೇಳ್ತೀನಿ ರೈತ ಮುಖಂಡರು ಮತ್ತೆ ನಮ್ಮ ರೈತರು ಹೋದಾಗ ನಾವು ಮಾರ್ಕೆಟ್ಗೆ ಹೋದಾಗ ಮಾತಾಡುವಾಗ ಸರ್ ಇದೇನು ನಮ್ಗೆ ಗೊತ್ತು ಉಳಿದವರಿಗೆ ಗೊತ್ತಿಲ್ಲ ನೀವು ಸ್ವಲ್ಪ ಅಂತ ಹೇಳಿ ಅವ್ರು ಕೊಟ್ಟಿರೋ ಸಲಹೆ ಆಮೇಲೆ ಏನಪ್ಪ ಬೇಕಂದ್ರೆ ಏನ್ ಮಾಡಬೇಕು ರೈತ ಏನ್ ಅವನ ಹಕ್ಕು ಏನು ಅಂತ ಅವ್ರು ಕೊಟ್ಟಿರೋ ಉದಾಹರಣೆಯನ್ನು ತಗೊಂಡು ನಾವು ರೈತರಿಂದ ರೈತರಿಗೆ ಮಾಹಿತಿ ಕೊಡಬೇಕಂತ ಹೇಳಿ ಒಂದು ನೂತನ ಕಾರ್ಯಕ್ರಮ ತಗೊಂಡು ರೈತ ಮುಖಂಡರು ಏನು ಆಯ್ಕೆಯಾಗಿ ಎಪಿಎಂಸಿ ಬರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಕ್ಲಸ್ ಮಾಡಿ ಹನ್ನೊಂದು ಸಾವಿರ ಹಳ್ಳಿಗಳಿಗೆ ನಾವು ಈ ಒಂದು ರೈತ ಜಾಗೃತಿ ಶಿಬಿರ ಎಲೆಕ್ಷನ್ಸ್ ಮುಗಿದ ನಂತರ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳಲ್ಲಿ ಹನ್ನೊಂದು ಸಾವಿರ ಹಳ್ಳಿಗಳಲ್ಲಿ ನಮ್ಮ ಕೃಷಿ ಮಾರಾಟ ಇಲಾಖೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅವರು ವಾರ್ತೆ ಇಲಾಖೆ ವೆಹಿಕಲ್ ಅಲ್ಲಿ ಪೋಸ್ಟರ್ಸ್ ಹಾಕೊಂಡು ಏನಾಯ್ತು ಅಂದ್ರೆ ಆಂದೋಲನ ಒಂದು ಮತ್ತೆ ಬಹುಮುಖ್ಯವಾಗಿ ಬೇಕು ಯಾಕಂದ್ರೆ ಇಲಾಖೆ ಇರುವಂತಹ ಸಿಬ್ಬಂದಿ ಅಧಿಕಾರಿಗಳು ಒಬ್ಬರೇ ಇದು ಫೈಟ್ ಮಾಡಕ್ಕಾಗಲ್ಲ ಆಗಲ್ಲ ಇದನ್ನ ಎಲ್ಲರೂ ಸೇರಿ ಮಾಡಬೇಕು ಅದಕ್ಕಾಗಿ ಈ ಅವರ ಸಪೋರ್ಟ್ ಬೇಕು ತಿಳುವಳಿಕೆ ಮಾಡಬೇಕು ಅವರಿಗೆ ಅರ್ಥ ಮಾಡಿಸ್ಬೇಕು ಏನಾಗಿದೆ ಅಂತ ಹೇಳಿ ಏನೇನು ಇದೇ ಫೆಸಿಲಿಟೀಸ್ ಇದೆ ಅಂತ ಅವ್ರಿಗೆ ಅರ್ಥ ಆಗಿದ್ರೆ ಅವ್ರು ಕೇಳೋದು ಇದು ಇನ್ನೊಂದು ಕೊನೆಯ ಪ್ರಶ್ನೆ ಹೇಳಿದ್ರೆ ಈ ಒಂದು ವ್ಯವಸ್ಥೆ ನಮ್ಮ ಕರ್ನಾಟಕ ಮಾದರಿ ರಾಜ್ಯ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಇದನ್ನು ನೋಡಿ ಕೇಂದ್ರ ಸರ್ಕಾರ ಸಹ ಇದನ್ನು ಬೃಹತ್ ಮಟ್ಟದಲ್ಲಿ ಈಗಾಗಲೇ ಅನುಷ್ಠಾನ ಮಾಡಲಿಕ್ಕೆ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ ಈ ಯಾವ ಹಂತದಲ್ಲಿ ಇದೆ ಇದೆ ಇನ್ಫ್ಯಾಕ್ಟ್ ತಾವು ಕಳೆದ ವರ್ಷ ನೋಡಬೇಕು ಇಪ್ಪತ್ತಾರು ರಾಜ್ಯಗಳಿಂದ ನಮ್ಮ ಹುಬ್ಳಿಯಲ್ಲಿ ಒಂದು ಮಹಾ ಸಮಾವೇಶ ನಡೀತು ಅಲ್ಲಿ ನಮ್ಮ ಕೇಂದ್ರ ಸಚಿವರು ಕೃಷಿ ಸಚಿವರ ಜೊತೆಯಲ್ಲಿ ಎಲ್ಲ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಇಪ್ಪತ್ತಾರು ರಾಜ್ಯಗಳಿಂದ ಸಚಿವರು ಅವರು ಆಫೀಸರ್ ಸೀನಿಯರ್ ಆಫೀಸರ್ ಸೆಕ್ರೆಟರೀಸ್ ಎಲ್ಲ ಬಂದು ಒಟ್ಟಾರೆ ಒಂದು ಇಪ್ಪತ್ತಾರು ರಾಜ್ಯಗಳಿಂದ ಹುಬ್ಳಿಗೆ ಬಂದು ಎರಡು ದಿವಸ ಕಾರ್ಯಕ್ರಮ ತೋರಿಸಿದ್ವಿ ನಮ್ಮ ಹುಬ್ಳಿ ಮಾರ್ಕೆಟ್ ನೋಡಿದ್ರು ಅದೇ ಪ್ರಕಾರ ನಮ್ಮ ಸಿರಿಸಿ ಮಾರ್ಕೆಟ್ ನೋಡಿದ್ರು ಯಾವ ತರ ಒಂದು ಪಾರದರ್ಶಕವಾಗಿ ಮಾರ್ಕೆಟ್ ವ್ಯವಸ್ಥೆ ನಡೀತಾ ಇದೆ ದಕ್ಷತೆ ಇದೆ ಅಂತ ಹೇಳಿ ಇದನ್ನ ಕರ್ನಾಟಕ ಮಾದರಿ ಅಂತ ಕರೆದ್ರು ಅದೇ ದಿವಸ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಯಾವುದೇ ರಾಜ್ಯಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಬೇಕಂದ್ರೆ ನಾವು ಉಚಿತವಾಗಿ ಕೊಡ್ತೇವೆ ಅಂತ ಘೋಷಣೆ ಮಾಡಿತ್ತು ಅದ್ರ ಪ್ರಕಾರ ಆಂಧ್ರದವರು ನಮ್ಮ ಪ್ಲಾಟ್ಫಾರ್ಮ್ ತಗೊಂಡು ಈ ದಿವಸ ಆಂಧ್ರದ ಮಾರ್ಕೆಟ್ ಈ ಒಂದು ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ವಹಿವಾಟ ಮಾಡ್ತಾ ಇದೆ ಮೊನ್ನೆ ಇತ್ತೀಚೆ ಜಾನ್ವರಿಯಲ್ಲಿ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ನಡೀತು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ನಮ್ಮ ಕರ್ನಾಟಕನ ನಮ್ಮ ಕೃಷಿ ಸಚಿವರು ಪ್ರೆಸೆಂಟೇಷನ್ ಮಾಡಿದ್ರು ನಮ್ಮ ಕರ್ನಾಟಕನ ಒಂದು ಕರ್ನಾಟಕ ಮಾದರಿ ರಾಜ್ಯ ಕರ್ನಾಟಕದಿಂದನೇ ಈ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ ಹೇಳಿ ಏಪ್ರಿಲ್ ಹದಿನಾಲ್ಕಕ್ಕೆ ಎಂಟು ರಾಜ್ಯಗಳಲ್ಲಿ ಪ್ರಯೋಗಿಕವಾಗಿ ಈಗ ಕಾರ್ಯಕ್ರಮ ವರ್ಷದಿಂದ ಇದೆ ಇದು ಎಂಟು ರಾಜ್ಯಗಳನ್ನ ಏಪ್ರಿಲ್ ಹದಿನಾಲ್ಕಲ್ಲಿ ಇಪ್ಪತ್ತು ಜೋಡಣೆ ಮಾಡಿದ್ದಾರೆ ಈಗ ಇದೀಗ ನಮ್ಮ ಕಾರ್ಯಕ್ರಮದ ಸಮಯ ಕಷ್ಟ ಮುಕ್ತ ಆಗ್ತಾ ಇದೆ ನಿಜಕ್ಕೂ ಇದು ಬಹಳ ದೊಡ್ಡ ವಿಷಯ ಇನ್ನೂ ಹೆಚ್ಚಿನ ಸಮಯ ಬೇಕಾಗಿತ್ತು ಆದಾಗಿ ಸಹ ಈ ಒಂದು ನೂತನ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಪಾರದರ್ಶಕ ವ್ಯವಸ್ಥೆ ಬಗ್ಗೆ ಕೃಷಿಕರ್ತೆಗೆ ಸ್ಪರ್ಧಾತ್ಮಕ ಬೆಲೆ ನೀಡುವ ಕುರಿತು ಗ್ರಾಹಕರಿಗೆ ಗುಣಮಟ್ಟದ ಉತ್ಪನ್ನ ಸಾಕಷ್ಟು ವಿಷಯಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಿ ಪ್ರಾಯಶಃ ತಾವು ಹೇಳದ ರೀತಿಯಲ್ಲಿ ನಮ್ಮ ರೈತರು ಸಹ ಇಲಾಖೆ ಜೊತೆ ಕೈಜೋಡಿಸಿದ್ದಾದಲ್ಲಿ ಇದು ನಿಜಕ್ಕೂ ರಾಷ್ಟ್ರದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾದರಿ ಕಾರ್ಯಕ್ರಮ ಆಗುತ್ತೆ ಅಂತೇಳಿ ನಾವು ಆಶಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ತಿಳಿಸಿಕೊಟ್ಟಂತಹ ಮನೋಜ್ ಅವರಿಗೆ ಎಲ್ಲ ರೈತ ಬಾಂಧವ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ